ಒಳಗಡೆ ಬಂದಾಯ್ತಲ್ಲ, ಮತ್ತೇನ್ರಿ ಕೇಳೋದು? ಹಾಯ್, ನಾನು ನಿಮ್ಮ ಯಶಸ್ವಿನಿ, ನೀನು ನೋಡ್ತಿದ್ದೀರ ಸಿರಿ ಟಿವಿ. ಸೊ ಬನ್ನಿ, ಇವತ್ತು ನಮ್ಮ ಜೊತೆ ಇದ್ದಾರೆ ಡೈರೆಕ್ಟರ್ ಸಂತೋಷ್ ಕುಮಾರ್ ಅವರು. ಅವರ ಸಿನಿಮಾ ಜರ್ನಿ ಹೇಗಿದೆ ಅಂತ ತಿಳ್ಕೊಳ್ಳೋಣ, ಬನ್ನಿ. ಹಾಯ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಓಕೆ, ಸೊ ನೀವು ನನ್ನ ಜರ್ನಿ ಬಗ್ಗೆ ಕೇಳಿದ್ರೆ, ಸಿನಿಮಾ ಜರ್ನಿ ಬೇರೆ ಇಂಡಸ್ಟ್ರಿಗಿಂತ ತುಂಬ ಡಿಫ್ರೆಂಟ್. ಯಾಕಂದರೆ ಇಲ್ಲಿ ತುಂಬ ರಿಸ್ಕ್ ಇರುತ್ತೆ, ಆಮೇಲೆ ತುಂಬ ಕ್ರಿಯೇಟಿವ್ ವರ್ಕ್ಸು, ಇಲ್ಲಿ ಮೈಂಡಿಗೆ ಜಾಸ್ತಿ ವರ್ಕ್ ಇರುತ್ತೆ. ಸೊ ನನ್ನ ಜರ್ನಿಲಿ ಕಷ್ಟನೂ ನೋಡಿದ್ದೀನಿ, ಸುಖನೂ ನೋಡಿದ್ದೀನಿ, ಪ್ರತಿಯೊಂದನ್ನು ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಜರ್ನಿಲಿ ಹೇಗಿತ್ತು ಅಂದರೆ, ಎಷ್ಟೋ ಜನ ಆರ್ಟಿಸ್ಟ್ಗಳು ಬರ್ತಾರೆ ನಮ್ಮ ಹತ್ರ, ಆ್ಯಕ್ಟರ್ ಆಗಬೇಕು ಸರ್, ಇದಾಗಬೇಕು, ಅದಾಗಬೇಕು ಅಂತ ತುಂಬ ಜನ ಬರ್ತಾರೆ. ಇವತ್ತು ನಾನೊಬ್ಬ ಆ್ಯಕ್ಟರ್ ಆಗಬೇಕು ಅಂತ ಬಂದಾಗ ನನಗೆ ಅವಕಾಶಗಳು ಸಿಕ್ಕಿರಲಿಲ್ಲ. ನಾನೊಂದು ಎರಡು ಮೂರು ಪಾತ್ರ ಮಾಡಿದೆ, ಚಿಕ್ಕ ಪುಟ್ಟ ಪಾತ್ರಗಳು ಮಾಡಿದೆ, ಬಟ್ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ನಾನು ಅದನ್ನು ಪೂರೈಸ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಜೀವನದಲ್ಲಿ. ಸೊ ಅದಕ್ಕೆ ನಾನು ಫರ್ದರ್ ಸ್ಟಡೀಸ್ ಮಾಡಿದೆ, ಮತ್ತು ಎಜುಕೇಷನ್ ಮಾಡಿದೆ, ಮತ್ತು ಚೆನ್ನಾಗಿ ದುಡಿದೆ, ಎಲ್ಲ ಮಾಡಿದ್ಮೇಲೆ ನಾನು ಅಂದ್ಕೊಂಡೆ ಇವಾಗ ನಾನೊಬ್ಬ ಒಳ್ಳೆ ನಿರ್ದೇಶಕ ಆಗಬೇಕು, ಅಥವಾ ನಮ್ಮದೊಂದು ಸಂಸ್ಥೆ ಸ್ಟಾರ್ಟ್ ಮಾಡಬೇಕು, ಒಳ್ಳೊಳ್ಳೆ ಕಥೆಗಳು ಮಾಡಬೇಕು, ಒಳ್ಳೊಳ್ಳೆ ಆ್ಯಕ್ಟರ್ಸ್ಗೆ ಅವಕಾಶ ಕೊಡಬೇಕು. ಇವಾಗ ನನಗೊಂದು ಅವಕಾಶ ಸಿಕ್ಕಿರಲಿಲ್ಲ, ಆವಾಗ ನಾನೊಬ್ಬ ಹೀರೋ ಆಗ್ಬೋದಿತ್ತು, ಬಟ್ ನನಗೆ ಪ್ರಾಪರ್ ಗೈಡೆನ್ಸ್ ಸಿಗಲಿಲ್ಲ, ಒಬ್ಬ ಮೆಂಟರ್ ಸಿಗಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ನನ್ನದೇ ಆದಂಥ ಒಂದು ಟೀಮ್ ಕಟ್ಟಿದೆ. ಸೊ ನಾನು ಆಲ್ ಓವರ್ ಕರ್ನಾಟಕ ಆಡಿಷನ್ ಮಾಡಿದೆ. ತುಂಬ ಜನಕ್ಕೆ ಅವಕಾಶ ಬೇಕು, ತುಂಬ ಜನ ಆರ್ಟಿಸ್ಟಿಗೆ ಅವಕಾಶ ಇಲ್ಲ. ಆಲ್ ಓವರ್ ಕರ್ನಾಟಕ ಆಡಿಷನ್ ಮಾಡಿ ಆಲ್ಮೋಸ್ಟ್ ಒಂದು 2,000-3,000 ಡೇಟಾ ಬೇಸ್ ಸಿಕ್ತು ನನಗೆ. ಸೊ ಅದೆಲ್ಲ ಸಿಕ್ಕಿದ್ಮೇಲೆ ನಾನೊಂದು ಟೀಮ್ ಕಟ್ಟಿದೆ, ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸ್ಟೂಡೆಂಟ್ಸ್ ಅಂತ ಫಸ್ಟ್ ಸಿನಿಮಾ ನಂದು. ಸೊ ಹಾಗಾಗಿ ಅದು 2016 ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿ ತುಂಬ ಜನ ಬಂದರು, ತುಂಬ ಜನ ಹೋದರು, ತುಂಬ ಜನ ಎಷ್ಟೋ ಜನ ನನ್ನ ಹತ್ರ ಬಂದಾಗ ಎಷ್ಟೋ ಜನ ಆ್ಯಕ್ಟರ್ಸ್ಗಳು ನನಗೆ, ಸರ್ ನಾನು ಡೆಡ್ಲೈನಲ್ಲಿ ಇದ್ದೀನಿ, ನನಗೆ ಯಾವ ಅವಕಾಶಗಳು ಸಿಗ್ತಾ ಇಲ್ಲ, ನಾನು ಸಿನಿಮಾದಲ್ಲಿ ಬರೋಕ್ಕೆ ಆಗಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾರೆ, ಅವ್ರಿಗೆ ಒಂದು ವೇದಿಕೆ ನಾನು ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. ಎಷ್ಟೋ ಜನ ಹೊಸ ಪ್ರತಿಭೆಗಳಿಗೆ, ನನ್ನ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದೀನಿ. ಸೊ ಅದೇ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ. ಸ್ಟೂಡೆಂಟ್ಸ್ ಆಯಿತು, ಬಿಂದಾಸ್ ಗೂಗ್ಲಿ ಆಯಿತು, ಕ್ಯಾಂಪಸ್ ಕ್ರಾಂತಿ ಆಯಿತು. ಸೊ ಮೂರು ಸಿನಿಮಾ ಇಲ್ಲಿ ತನಕ 6 ಮಾಡಿದ್ದೀನಿ. ಸೊ ನಾನು ಹೋಗೋದು ತುಂಬ ಸ್ಲೋ, ಬಟ್ ಇಟ್ ಈಸ್ ವೆರಿ ಸ್ಟಡಿ. ಸೊ ಕಷ್ಟನೂ ನೋಡಿದ್ದೀನಿ, ಸುಖನೂ ನೋಡಿದ್ದೀನಿ, ಫೇಲ್ಯೂರ್ಸು ನೋಡಿದ್ದೀನಿ, ಸಕ್ಸಸ್ಸು ನೋಡಿದ್ದೀನಿ. ಸೊ ಈಗ ಒಂದು ಇರೋ ಸ್ಟೇಜ್ ಏನಂದರೆ, ನಂಬರ್ಸ್ ಡಸ್ ನಾಟ್ ಮ್ಯಾಟರ್ ಫಾರ್ ಮಿ. ನಾವು ಇವಾಗ ಬ್ರೇಕ್ ಥ್ರೂ ಕಾಯ್ತಾ ಇದ್ದೀವಿ. ಇಷ್ಟು ದಿನ ಸಿನಿಮಾ ಮಾಡೋದು ಹೇಗೆ, ಟೀಮ್ ಕಟ್ಟೋದು ಹೇಗೆ, ಆಮೇಲೆ ಕಮರ್ಷಿಯಲಾಗಿ ನಾವು ಏನೇನು ಥಿಂಕ್ ಮಾಡ್ಬೋದು, ಅಷ್ಟನ್ನೆಲ್ಲ ಯೋಚನೆ ಮಾಡಿದ್ವಿ. ಇವಾಗ ಅದು ಒಂದು ಸಕ್ಸಸ್ ಅನ್ನೋದು ಇದೆಯಲ್ಲ, ಆ ಬ್ರೇಕ್ ಥ್ರೂ ಅಂತ ಇದೆಯಲ್ಲ, ಯಾರೇ ಒಂದು ಕ್ರೀಡಾಪಟು ಆಗಿರ್ಬೋದು, ಅಥವಾ ಒಂದು ಸಿನಿಮಾ ರಂಗದಲ್ಲಿರ್ಬೋದು, ಅಥವಾ ಒಬ್ಬ ಪೊಲಿಟಿಷಿಯನ್ ಆಗಿರ್ಬೋದು, ಎಲ್ಲರಿಗೂ ಏನಂದರೆ, ಇಟ್ ನಂಬರ್ ಡಸ್ ನಾಟ್ ಮ್ಯಾಟರ್, ವಾಟ್ ಈಸ್ ದ ಸಕ್ಸಸ್ ರೇಟ್, ವಾಟ್ ಈಸ್ ದ ಸ್ಟ್ರೈಕ್ ರೇಟ್ ಅಂತಾರಲ್ಲ ಇವಾಗ ಕ್ರಿಕೆಟ್ ಮ್ಯಾಚಲ್ಲಿ ಆ ಥರ. ಸೊ ವಿ ಆರ್ ಲುಕಿಂಗ್ ಫಾರ್ ಅ ಬ್ರೇಕ್ ಥ್ರೂ ರೈಟ್ ನೌ. ಈಗ ಒಂದು ಇರೋ ಸ್ಟೇಜಲ್ಲಿ ಒಂದು ಒಳ್ಳೆ ಬ್ರೇಕ್ ಥ್ರೂಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ನೀವು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ರಲ್ಲ, ಹೌದು, ಅವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಸ್ಟೂಡೆಂಟ್ಸ್ ಮೂವಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಯಾಕಂದರೆ ಇಟ್ ವಾಸ್ ಮೈ ಫಸ್ಟ್ ಮೂವಿ. ತುಂಬ ಒಂದು ಒಳ್ಳೆ ಒಳ್ಳೆ ಟೀಮ್ ಕಟ್ಟಿದ್ವಿ. ಸೊ ತುಂಬ ಜನ ನನಗೆ ನನ್ನ ಪರಿಚಯ ಅದು, ಆ್ಯಕ್ಚುಲಿ ಫಸ್ಟ್ ಸಿನಿಮಾ, ಎಲ್ಲರಿಗೂ ಫಸ್ಟ್ ಸಿನಿಮಾನ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಭವ್ಯ ಮೇಡಮ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಸೀನಿಯರ್ ಆ್ಯಕ್ಟ್ರೆಸ್ ಅವರು, ಅವ್ರ ಜೊತೆ ವರ್ಕ್ ಮಾಡೋ ನನಗೆ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಸೊ ಎಲ್ಲ ಒಂದು ಟೀಮ್ ಕಟ್ಟಿ ಒಂದು ಸಿನಿಮಾ ರಿಲೀಸ್ ಮಾಡಿದ್ದು ಒಂದು ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ತೀನಿ. ಯಾಕಂದರೆ ಗಾಂಧಿನಗರದಲ್ಲಿ ಹೊಸಬ್ರನ್ನ ಇಟ್ಕೊಂಡು ಸಿನಿಮಾ ಮಾಡಿ ರಿಲೀಸ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ ನನಗೆ. ವಿತೌಟ್ ಎನಿ ಏನೋ, ನಾನು ಅವಾಗ ಯಾರ ಹತ್ರನೂ ಅಸೋಸಿಯೇಟಾಗಿ ಕೆಲಸ ಮಾಡಿಲ್ಲ, ಅಥವಾ ಅಸಿಸ್ಟೆಂಟಾಗಿ ಕೆಲಸ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ಡೈರೆಕ್ಷನ್, ಫಸ್ಟ್ ಟೈಮ್ ನಾನೇ ಕತೆ ಮಾಡಿ ಡೈರೆಕ್ಷನ್ ಮಾಡಿರೋದು ತುಂಬ ಕಷ್ಟ ಆಗಿತ್ತು. ಸೊ ಅದೊಂದು ನನಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಆಮೇಲೆ ಹುಡುಗರೆಲ್ಲ ತುಂಬ ಖುಷಿಯಾದರೆ, ಯಾಕಂದರೆ ಅವ್ರು ಕಟ್ಔಟ್ ಗಾಂಧಿನಗರದಲ್ಲಿ ನಿಲ್ಲಿಸಿದ ತಕ್ಷಣ 3 ಹೀರೋಸು, ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ, ಫಸ್ಟ್ ಮೂವಿಲೇ ನಾವು ವಿಲನ್ ಕಟೌಟ್ ಕೂಡ ಹಾಕಿದ್ವಿ, ಹೀರೋಸ್ ಮೇಲ್ಗಡೆ ಹೀರೋ ವಿಲನ್ನು ಹಾಕಿದ್ವಿ. ಎಷ್ಟೋ ಜನ ವಿಲನ್ಸ್ ಅಂದ ತಕ್ಷಣ ಇಗ್ನೋರ್ ಮಾಡ್ತಾರೆ, ನಾವು ಹೀರೋಗೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ವಿ ಅಷ್ಟೇ ವಿಲನ್ಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. ಆ ಸಿನಿಮಾ ನಂಗೆ ತುಂಬ ಹೆಸರು ಕೊಡ್ತು, ಇವತ್ತಿಗೂ ನನ್ನ ಸ್ಟೂಡೆಂಟ್ಸ್ ಸಂತೋಷ್ ಅಂತಲೇ ಕರೀತಾರೆ ಎಲ್ಲರೂ. ಸೊ ಸ್ಟೂಡೆಂಟ್ಸ್ ಅನ್ನೋ ಸಿನಿಮಾ ತುಂಬ ಯೂನಿವರ್ಸಲ್ ಕಾನ್ಸೆಪ್ಟು. ಇವತ್ತಿಗೂ ಅದು ಪಿಕ್ಚರ್ ರಿಲೀಸ್ ಮಾಡಿದ್ರೆ ಐ ಕ್ಯಾನ್ ಅಶ್ಯೂರ್ ದಟ್ ಮತ್ತೆ ಆಡಿಯನ್ಸ್ ಅದನ್ನು ನೋಡ್ತಾರೆ. ಎಷ್ಟೋ ಜನ ಯೂತ್ಸ್ ನಂಗೆ ಕನೆಕ್ಟ್ ಆದರು. ಓವರ್ ಆಲ್ ಅದು ಮೂವಿ 50 ಕೂಡ ಹೋಯಿತು.
ಅದರಿಂದ ನನಗೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಕ್ತು ಇಂಡಸ್ಟ್ರೀಲಿ. ಇವರು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ, ಯಾಕಂದರೆ ನಾನು ಎಲ್ಲೂ ಅಸಿಸ್ಟೆಂಟಾಗಿ ವರ್ಕೇ ಮಾಡಿರಲಿಲ್ಲ. ಸೊ ಅದು ಆ ಸಿನಿಮಾದಿಂದ ನನಗೆ ಪ್ರತಿಯೊಂದು ಲಿಂಕ್ ಆಗ್ತಾ ಹೋಯಿತು. ಆ ಸಿನಿಮಾ ಮಾಡಿದ್ಮೇಲೆ ನಂಗೆ ಇಮಿಡಿಯೇಟಾಗಿ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು, ವಿಜಯ್ ಕುಮಾರ್ ಅಂತ, ಅವರು ಬೆಳಗಾಂ ಅವರು. ಸೊ ಅವರು ಈ ಸಿನಿಮಾ ನೋಡಿ ನಿಮಗೊಂದು ಸಿನಿಮಾ ಕೊಡ್ತೀನಿ ನಾನು ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಬಿಂದಾಸ್ ಕುಗ್ಲಿ ಸಿನಿಮಾ ಗಿಫ್ಟಾಗಿ ಸಿಕ್ತು. ಅಂದರೆ ನಾವು ಒಂದು ಪ್ರಯತ್ನ ಮಾಡಿ ಒಂದು ಟೀಮ್ ಕಟ್ಟಿದ್ದೆ, ಒಂದು ಮಾಡಿದ್ದಕ್ಕೇ ನೀವು ಒಳ್ಳೆ ನಿರ್ಮಾಪಕರು ನಂಗೆ ಸಿಕ್ಕಿದ್ರು. ಸೊ ಬಿಂದಾಸ್ ಕುಗ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ ಹಿಟ್ ಆಯಿತು. ಸೊ ಒಂದು ಒಳ್ಳೆ ಹೆಸರು ಬಂತು. ಅದಾದಮೇಲೆ ಕ್ಯಾಂಪಸ್ ಕ್ರಾಂತಿ ಬಂದೆ. ಕ್ಯಾಂಪಸ್ ಕ್ರಾಂತಿ ಒಂದು ಒಳ್ಳೆ ಸಾಮಾಜಿಕ ಕಾಳಜಿ ಇರುವಂಥ ಒಂದು ಸಿನಿಮಾ, ಕನ್ನಡ ಭಾಷೆ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ, ಕನ್ನಡ ರಾಜ್ಯೋತ್ಸವದ ಬಗ್ಗೆ, ಒಂದು ಬಾರ್ಡ್ರಲ್ಲಿ ನಡೆಯುವಂಥ ಕತೆ, ಕರ್ನಾಟಕ ಮಹಾರಾಷ್ಟ್ರ. ಸೊ ಅದರಲ್ಲೂ ನಂಗೆ ಒಂದು ಒಳ್ಳೆ ಹೆಸರು ಬಂತು, ಚೆನ್ನಾಗಾಯಿತು ಸಿನಿಮಾ. ಸೊ ಈ ಜರ್ನಿ ನಾನು ಇಲ್ಲಿ ತನಕ ಬಂದಿದೆ. ಓಕೆ, ಈಗ ನನಗೆ ಒಂದು ಕ್ಯೂರಿಯಸ್ ಇದೆ, ಒಂದು ಕ್ವೆಶನ್ ಏನು ಅಂತಂದರೆ, ನೀವು ಟೆಕ್ನಿಕ್ಯಾಲಿಟಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀರಾ ಅಥವಾ ಕಂಟೆಂಟ್ ಅಂದರೆ ಸ್ಟೋರಿ ರೈಟಿಂಗ್ಗೆ ನೀವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀರಾ? ಯಾ, ಇನ್ಫ್ಯಾಕ್ಟ್ ವೆರಿ ಗುಡ್ ಕ್ವೆಶನ್. ಏನಂದರೆ ಸಿನಿಮಾ ಅಂತ ಬಂದಾಗ ಕಂಟೆಂಟ್ ತುಂಬ ಪ್ರಾಮುಖ್ಯತೆ ಆಗುತ್ತೆ. ಯಾಕಂದರೆ ಇವತ್ತು ಟೆಕ್ನಿಕ್ಯಾಲಿಟೀಸ್ ನಾವು ಏನೇನೋ ಮೇಕಿಂಗು ಅದು ಇದು ಎಕ್ಸ್ಟ್ರಾಡಿನರಿ ಅಂತ ನಾವು ಯೋಚನೆ ಮಾಡ್ತೀವಿ, ಬಟ್ ಜನಕ್ಕೆ ಬೇಕಾಗಿರೋದು ಒಳ್ಳೆ ಕತೆ, ಒಳ್ಳೆ ಚಿತ್ರಕತೆ, ಸಂಭಾಷಣೆ, ಸಾಹಿತ್ಯ, ಇದು ತುಂಬ ಪ್ರಾಮುಖ್ಯತೆ. ಸೊ ನನ್ನ ಕ್ಯಾಂಪಸ್ ಕ್ರಾಂತಿ ಸಿನಿಮಾ ನೀವು ನೋಡಿದರೆ ಅಥವಾ ನೋಡಿದವ್ರಿಗೆ ನಾನು ಏನು ಹೇಳೋದಂದರೆ, ಆ ಸಿನಿಮಾದಲ್ಲಿ ಕತೆ, ಚಿತ್ರಕತೆ, ಸಾಹಿತ್ಯ ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ನಾನು ಕೊಟ್ಟೆ. ಟೆಕ್ನಿಕ್ಯಾಲಿಟೀಸ್ ಬಂದು ಇಟ್ ಈಸ್ ಅನ್ ಆ್ಯಡೆಡ್ ಬೋನಸ್ಸು, ಅದ್ರ ಮೇಲೆ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ. ಒಂದೊಂದು ಸಿನಿಮಾ ನೀವು ನೋಡಿ ಎಕ್ಸ್ಟ್ರಾಡಿನರಿ ಮೇಕಿಂಗ್ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಕತೆನೇ ಡಬ್ಬಾ ಥರ ಇರುತ್ತೆ, ಜನ ಅದನ್ನು ನೋಡೋದೇ ಇಲ್ಲ. ಸೊ ನಾವು ಫೋಕಸ್ ಮಾಡಬೇಕಾಗಿರೋದು ಕತೆ, ಕೃತಿ, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು. ಆ ಕತೆಯಲ್ಲಿ ನಾವು ಏನು ಬರೀತೀವಿ, ಆ ಕ್ಯಾರೆಕ್ಟರ್ ನಾವು ಏನು ಕ್ಯಾರೆಕ್ಟರೈಸೇಷನ್ ಮಾಡ್ತೀವಿ, ಆ ಕತೆ ಚೆನ್ನಾಗಿದ್ಬಿಟ್ರೆ ನಾವು ಏನು ಟೆಕ್ನಿಕಾಲಿಟಿ ಯೂಸ್ ಮಾಡಿದ್ದೀವಿ, ಏನು ಮೇಕಪ್ ಯೂಸ್ ಮಾಡಿದ್ದೀವಿ, ಏನು ಕಾಸ್ಟ್ಯೂಮ್ಸ್ ಹಾಕ್ಕೊಂಡಿದ್ದೀವಿ, ಅದು ಯಾವುದು ಮ್ಯಾಟ್ರ್ ಇಲ್ಲ. ಸೊ ಆ ಕಂಟೆಂಟ್ ಮೇಲೆ ಹೋಗುತ್ತೆ. ಸೊ ಕಂಟೆಂಟ್ಗೆ ನಾನು ಯಾವತ್ತಿದ್ರೂ ಅಷ್ಟೇ, ನನ್ನ ಕಂಟೆಂಟೇ ಹೀರೋ, ನನ್ನ ಕಂಟೆಂಟೇ ನಾನು ತುಂಬ ಪ್ರಾಮುಖ್ಯತೆ ಕೊಡೋದು. ಯಶಸ್ಸು ಮತ್ತು ಸಂಪಾದನೆ ಇವು ಎರಡೂ ಒಂದೇನಾ ಅಥವಾ ಇಲ್ಲ ವ್ಯತ್ಯಾಸ ಇದೆಯಾ, ಡಿಫ್ರೆನ್ಸ್ ಇದೆಯಾ? ಖಂಡಿತ ವ್ಯತ್ಯಾಸ ಇದೆ, ಬಟ್ ಇಟ್ ಈಸ್ ವೆರಿ ಮಚ್ ಇಂಟರ್ಲಿಂಕ್ಡ್ ಒಂದಕ್ಕೊಂದು. ಈಗ ಯಶಸ್ ಅಂದರೆ ನನ್ನ ಪ್ರಕಾರ, ನಾನು ತುಂಬ ದುಡ್ಡು ಮಾಡಿದೆ, ನಾನು ತುಂಬ ಸ್ಟೇಟಸ್ ಮಾಡಿದೆ, ಸ್ಟಾರ್ಡಮ್ ಮಾಡಿದೆ, ಅದು ಯಶಸ್ ಅಲ್ಲ. ನನ್ನ ಪ್ರಕಾರ ಒಂದು ಜರ್ನಿ ಸ್ಟಾರ್ಟ್ ಆಯಿತು, ಆ ಜರ್ನಿಯಿಂದ ಇನ್ನೊಂದು ಗ್ರೋತ್ ಸಿಗ್ತಾ, ಆ ಗ್ರೋತಿಂದ ಇನ್ನೊಂದು ಗ್ರೋತ್ ಸಿಗ್ತಾ, ದಟ್ ಈಸ್ ಸಕ್ಸಸ್. ನಾನು ದುಡ್ಡು ಮಾಡಿಬಿಟ್ಟು ಹಿಟ್ ಕೊಟ್ಬಿಟ್ಟೆ ಅಂದ ತಕ್ಷಣ ಸಕ್ಸಸ್ ಅಲ್ಲ. ನನ್ನ ಜರ್ನಿ ಕರೆಕ್ಟಾಗಿ ಹೋಗ್ತಾ ಇದೆಯಾ, ಅಪ್ಗ್ರೇಡ್ ಆಗ್ತಾ ಇದೀನಾ ಮೈಸೆಲ್ಫ್, ನಾನು ಅಪ್ಡೇಟ್ ಆಗಬೇಕು. ನನ್ನ ಜೀವನದಲ್ಲಿ ನಾನು ಅಂಡರ್ಸ್ಟ್ಯಾಂಡಿಂಗ್ ವೇ ಆಗಿರ್ಬೋದು, ಟೆಕ್ನಿಕ್ಯಾಲಿಟೀಸ್ ಆಗಿರ್ಬೋದು, ಕತೆ ಆಗಿರ್ಬೋದು, ನಾನು ತೋರಿಸೋ ಸಿನಿಮಾ ಆಗಿರ್ಬೋದು ಬೇರೆಯವ್ರಿಗೆ, ನಾನು ಅಪ್ಡೇಟ್ ಆಗ್ತಾ ಇದ್ದೀನಾ, ಗ್ರೋತ್ ತೋರಿಸ್ತಾ ಇದ್ದೀನಾ ಅದರಲ್ಲಿ, ಅದು ನನ್ನ ಸಕ್ಸಸ್ ನನ್ನ ಪ್ರಕಾರ. ಆದರೆ ಸಂಪಾದನೆ ಬಂದ್ಬಿಟ್ಟು ನಾನು ಎಷ್ಟು ಜನ ನಾನು ಎಷ್ಟು ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ನಾನು ಎಷ್ಟು ಜನಗಳನ್ನ ಸಂಪಾದನೆ ಮಾಡಿದ್ದೀನಿ, ನನ್ನ ಸಿನಿಮಾ ವ್ಯೂವರ್ಸ್ ಎಷ್ಟು ಜನ ಇದ್ದಾರೆ, ನಾನು ಒಂದು ಮಾಡಿದರೆ ಕಂಟೆಂಟ್ನ ಅದನ್ನು ನಾನು ಎಷ್ಟು ಜನನ ಸಂಪಾದನೆ ಮಾಡಿದ್ದೀನಿ, ಅಥವಾ ನಾನು ಒಂದು ಸೋರ್ಸ್ ಆಗಿರ್ಬೋದು, ಒಂದು ಸಿನಿಮಾ ಮಾಡೋಕ್ಕೆ ಕ್ಯಾಮ್ರಾ ಬೇಕು, ಸೋರ್ಸ್ ಬೇಕು, ಸ್ಟುಡಿಯೋ ಬೇಕು, ಅಥವಾ ಎಲ್ಲೊಂದು ಕಡೆ ಕ್ರೆಡಿಟ್ ಬೇಕು. ಈಗ ನಾವು ಇಷ್ಟು ಸಿನಿಮಾ ಮಾಡಿರೋದು ನೋಡಿ ಅವ್ರು ನಮ್ಮ ಮೇಲೆ ಬಂಡವಾಳ ಹಾಕ್ತಾರೆ ಅಥವಾ ನಮ್ಮನ್ನು ನಂಬಿ ನಮಗೊಂದು ಕೆಲಸ ಕೊಡ್ತಾರೆ. ಸೊ ಅದಕ್ಕೆ ಅದು ನನ್ನ ಪ್ರಕಾರ ಸಂಪಾದನೆ. ಇಟ್ಸ್ ನಾಟ್ ಅಬೌಟ್ ಮನಿ, ಹೌ ಮಚ್ ಐ ಅರ್ನ್ಡ್, ಇಟ್ಸ್ ಅಬೌಟ್ ಹೌ ಮಚ್ ಪೀಪಲ್ ಐ ಹ್ಯಾವ್ ಅರ್ನ್ಡ್ ಅಂತ. ಸೊ ದಟ್ಸ್ ವಾಟ್ ಐ ಫೀಲ್. ಇವಾಗ ನೀವು ಇಷ್ಟು ಮೂರು ಸಿನಿಮಾಗಳು ಮಾಡಿದಿರ, ಆ ಮೂರು ಸಿನಿಮಾದಲ್ಲೂ ನೀವು ಹೊಸ ಹೊಸ ಮುಖಗಳನ್ನ ತಂದಿರೋದು. ಸೊ ನೀವು ಯಾರು ಈಗಿರೋ ಹೀರೋಯಿನ್ಸ್ ಅಂದ್ರೆ ಬಿಗ್ ಬಿಗ್ ಸೆಲೆಬ್ರಿಟೀಸ್ ಸ್ಟಾರ್ಗಳನ್ನ ಅವ್ರು ಯಾರನ್ನೂ ನೀವು ಹಾಕೊಂಡಿಲ್ಲ, ಯಾಕೆ ನೀವು ಯಾವಾಗಲೂ ನ್ಯೂ ಎಂಟ್ರೀಸ್ನೇ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ? ಯಾಕೆಂದ್ರೆ ಇಂಡಸ್ಟ್ರಿ ಯಾವಾಗಲೂ ಹೆಲ್ದಿ ಆಗಬೇಕು. ಸೊ ಎಲ್ಲರೂ ಸ್ಟಾರ್ ಹಿಂದೆ ಹೋದ್ರೆ ಇರೋದೇ ನಾಲ್ಕೈದು ಜನ ಸ್ಟಾರ್ಗಳು, ಎಲ್ರಿಗೂ ಎಲ್ಲಿ ಡೇಟ್ ಕೊಡೋಕ್ಕಾಗತ್ತೆ ಅವರು? ಅಥವಾ ನಾವು ಹೋಗಿ ಅಲ್ಲಿಗೆ ಕೇಳೋದಕ್ಕಿಂತ ನಾವು ಒಂದಷ್ಟು ಸ್ಟಾರ್ಗಳನ್ನ ಕ್ರಿಯೇಟ್ ಮಾಡ್ಬೋದಲ್ಲ. ಸಿ, ವಿ ಆರ್ ನಾಟ್ ಸ್ಟಾರ್ಸ್, ಬಟ್ ವಿ ಆರ್ ಸ್ಟಾರ್ ಮೇಕರ್ಸ್. ಈಗ ಒಬ್ಬ ಆ್ಯಕ್ಟರ್ ಒಬ್ಬ ಸ್ಟಾರ್ ಆದರೆ ನನ್ನ ಕಡೆಯಿಂದ ನನಗೆ ಒಂದು ಕ್ರೆಡಿಟ್ ಅಲ್ವಾ ಅದರಿಂದ? ಸೊ ಇಂಡಸ್ಟ್ರಿಗೆ ಒಂದು ಹೆಲ್ದಿ ಅಲ್ವಾ? ನಾನೊಬ್ಬ ಇರುವ ಹೀರೋನ ಗಿಫ್ಟ್ ಕೊಟ್ಟಂಗೆ, ಒಬ್ಬ ಆ್ಯಕ್ಟರ್ನ ಗಿಫ್ಟ್ ಕೊಟ್ಟಂಗೆ, ಈಗ ಆಲ್ಮೋಸ್ಟ್ 50-60 ಆ್ಯಕ್ಟರ್ಸ್ ಐ ಹ್ಯಾವ್ ಲಾಂಚ್ಡ್ ಇನ್ ಮೈ ಓನ್ ಎಫರ್ಟ್ಸ್. ಸೊ ಅದಕ್ಕಿಂತ ಒಂದು ಒಳ್ಳೆ ಒಂದು ಫೀಲ್ ಬರುತ್ತೆ ನನಗೆ. ಯೂಶ್ವಲಿ ಎಲ್ಲರಿಗೂ ಫಿನಿಶ್ ಪ್ರಾಡಕ್ಟ್ ಬೇಕು, ಬಟ್ ನನಗೆ ರಾ ಮೆಟೀರಿಯಲ್ಸ್ ಇದ್ರೂ ನಾನು ಫಿನಿಶ್ ಪ್ರಾಡಕ್ಟ್ ಮಾಡಿ ತೊಗೊಂಬಂದು ಆಚೆ ಬಿಡ್ತೀನಿ. ಸೊ ನಾಳೆ ಎಲ್ಲೋ ಒಂದ್ಸತಿ ಅವರು ಬ್ಯುಸಿ ಆದಾಗ ಅಥವಾ ಎಲ್ಲೋ ಒಂದು ಕಡೆ ಸಕ್ಸಸ್ ನೋಡಿದಾಗ ನನ್ನನ್ನು ನೆನೆಸ್ಕೊತಾರೆ, ಸರ್ ನಮಗೆ ಬೇಸಿಕ್ಸ್ ಹೇಳ್ಕೊಟ್ರು, ನಮ್ಗೆ ಬೇಸಿಕ್ಸ್ ಗೊತ್ತಿರಲಿಲ್ಲ, ಇವತ್ತು ನಾವು ಸ್ಟಾರ್ಗಳಾಗಿದ್ದೀವಿ, ಬಟ್ ಸರ್ ನಮಗೆ ಒಂದು ಒಳ್ಳೆ ಡೆಬ್ಯೂ ಕೊಟ್ಟರು, ಅಂದರೆ ನಮ್ಗೆ ನಾಲೆಜ್ ಕೊಟ್ಟರು. ಸಿನಿಮಾ ಹಿಟ್ ಕೊಡದೇ ಇರ್ಬೋದು, ಬಟ್ ಒಂದು ನಾಲೆಜ್ ಸಿಕ್ತಲ್ಲ ಅವ್ರಿಗೆ ನೆಕ್ಸ್ಟ್ ಹೋಗೋಕ್ಕೆ, ಅದು ನಮಗೊಂದು ಎಲ್ಲೋ ಒಂದು ಕಡೆ ಅವ್ರದ್ದೊಂದು
ಒಳ್ಳೆ ಗ್ರೇಸ್ ನಮ್ಮ ಮೇಲೆ ಬರುತ್ತೆ. ಅವ್ರ ಅಪ್ಪ ಅಮ್ಮ ಅಯ್ಯೋ ನನ್ನ ಮಕ್ಕಳನ್ನ ಒಂದು ಕನ್ಸಲ್ಲಿ ಏನೋ ಅನ್ಕೊಂಡಿದ್ದೀವಿ ಸಿನಿಮಾದಲ್ಲಿ ಬರ್ತಾರೆ ಅಂತ, ಬಟ್ ಇವ್ರು ತೊಗೊಂಡೋಗಿ ಸಿಲ್ವರ್ ಸ್ಕ್ರೀನ್ ತೊಗೊಂಡೋಗಿ ಬಿಟ್ಟೇ ಬಿಟ್ರಲ್ಲ ಅಂತ ಅವ್ರದ್ದು ಒಂದು ಬ್ಲೆಸ್ಸಿಂಗು ನಮಗೊಂದು ಪ್ಲಸ್ ಆಗ್ತಾಯಿರುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ನ್ಯೂ ಕಮರ್ಸ್. ನಾನು ಯಾರಿಗೆ ಬೇಕಾದ್ರೂ ಲಾಂಚ್ ಮಾಡ್ಬೋದು, ಒಂದು ಕಲೆ ಒಂದು ಕಲ್ಲೂ ಶಿಲೆಯಾಗಿ ಮಾಡ್ಬೋದು ಒಬ್ಬ ಮನುಷ್ಯ ಮನ್ಸು ಮಾಡಿದ್ರೆ ಕಲೆಗಾರಾದ. ಸೊ ದಟ್ಸ್ ವಾಟ್ ಐ ಫೀಲ್. ನನಗೊಂದು ಏನು ಟ್ಯಾಲೆಂಟ್ ಇರೋ ಮನುಷ್ಯನ ತೊಗೊಂಬಂದು ನಾನು ಕೊಟ್ಟರು, ನಾನು ಐ ಕ್ಯಾನ್ ಮೇಕ್ ಇಮ್ ಆನ್ ಆ್ಯಕ್ಟರ್, ಐ ಕ್ಯಾನ್ ಮೇಕ್ ಇಮ್ ಸ್ಮೈಲ್. ದಟ್ಸ್ ವಾಟ್ ಮೈ ಟ್ಯಾಲೆಂಟ್ ಇಸ್. ಬಟ್ ಆದರೂ ನೀವು ಅಂದರೆ ಬಿಗ್ ಬಿಗ್ ಸೆಲಿಬ್ರಿಟೀಸ್ ಅಂತಂದರೆ ಇವಾಗ ಹೀರೋಯಿನ್ಗಳನ್ನೆಲ್ಲ ನೀವು ತೊಗೊಂಡ್ರೆ ಅದು ನಿಮಗೂ ಇದಾಗುತ್ತಲ್ವಾ ಮುಂದೆ? ನೀವು ಸಾಕಷ್ಟು ಸಿನಿಮಾ ಮಾಡುವಾಗ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತಲ್ವಾ, ಅವರಿಂದ ನೀವು ಇನ್ನೂ ಜಾಸ್ತಿ ಬೆಳೀತೀರಾ ಅಲ್ವಾ? ನಾವು ಖಂಡಿತ ಮಾಡಬೇಕಂತ ನಮಗೂ ಇಂಟೆನ್ಷನ್ಸ್ ಇದೆ. ಬಟ್ ಏನಂದರೆ ಕೆಲವು ಹೀರೋಯಿನ್ಸ್ಗಳು ಏನಂದರೆ ಬೇರೆ ಕಡೆ ಇಂಡಸ್ಟ್ರಿಗೆ ಟರ್ನ್ ಆಗ್ತಾ ಇದ್ದಾರೆ, ಅಲ್ಲಿ ಜಾಸ್ತಿ ದುಡ್ಡು ಕೊಡ್ತಾರೆ, ಅಲ್ಲೇನೋ ಒಂದೇನೋ ಫೆಸಿಲಿಟೀಸ್ ಜಾಸ್ತಿ ಇರುತ್ತೆ. ಇವಾಗ ನಾವು ಒಂದು ಮಿನಿಮಮ್ ಬಜೆಟಲ್ಲಿ ಮಾಡ್ತಾ ಇರ್ತೀವಿ, ಒಂದು ಒಂದು ರಿಸ್ಟ್ರಿಕ್ಟೆಡ್ ಬಜೆಟಲ್ಲಿ ಹೋಗ್ತಾ ಇರ್ತೀವಿ. ನನಗೆ ಸುಮ್ಮನೆ ಆಡಂಬರ ಖರ್ಚೆಲ್ಲ ಇಷ್ಟ ಇಲ್ಲ. ನನ್ನ ಕತೆ ಏನು ಕೇಳುತ್ತೋ ಆ ಕತೆಗೆ ಮಾತ್ರ ನಾನು ಖರ್ಚು ಮಾಡ್ತೀನಿ. ಇವಾಗ ನಾವು ಅವ್ರು ಆ ಕಡೆ ಹೋಗ್ತಾ ಇದ್ದಾರೆ ಅಂದ ತಕ್ಷಣ ನಮಗೇನು ಬೇಜಾರಿಲ್ಲ, ನಾನು ಬೇರೆಯವ್ರ ಜೊತೆ ವರ್ಕ್ ಮಾಡಬಾರ್ದು ಅಂತ ನನಗೇನು ಇಂಟೆನ್ಷನ್ ಇಲ್ಲ. ಬಟ್ ಕಾಲ ಕೂಡ ಬರಬೇಕು ಅದಕ್ಕೂ. ಇವಾಗ ನನಗೊಂದು ನನ್ನ ಹತ್ರ ಇರೋ ಕತೆ ಅವ್ರಿಗೆ ಇಷ್ಟ ಆಗಬೇಕು, ಅಥವಾ ಅವ್ರು ನನ್ನ ನನ್ನ ಕತೆಗಳನ್ನ ಕೇಳೋಕ್ಕೆ ಅವ್ರಿಗೂ ಪೇಷನ್ಸ್ ಇರಬೇಕು, ಟೈಮ್ ಇರಬೇಕು. ಇವತ್ತು ಪ್ರತಿಯೊಂದಕ್ಕೂ ಟೈಮ್, ಟೈಮ್ ಅಂದ್ರೇ ವ್ಯಾಲ್ಯೂ, ವ್ಯಾಲ್ಯೂ ಅಂದರೆ ಮನಿ. ನನ್ನ ಪ್ರಕಾರ ಟೈಮ್ ಇಸ್ ವ್ಯಾಲ್ಯೂ ಆ್ಯಂಡ್ ಮನಿ. ಸೊ ಇವತ್ತು ಯಾರು ನಮ್ಮ ನಮ್ಮ ಒಂದು ನಿರ್ದೇಶನ ಆಗಿರ್ಬೋದು ಅಥವಾ ಕತೆ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಆಗಿರ್ಬೋದು, ನಾವು ಸಿನಿಮಾ ಮಾಡಬೇಕು ಅಂದಾಗ ನಮಗೆ ನಮ್ಮ ಟೈಮ್ ಕೊಡೋರು ಬೇಕು ಆರ್ಟಿಸ್ಟ್ಗಳು. ಇವಾಗ ನನಗೆ ಹೊಸ ಪ್ರತಿಭೆಗಳಾಗಿರ್ಬೋದು ಅಥವಾ ಅಪ್ಕಮಿಂಗ್ ಆಗಿರ್ಬೋದು, ದೇ ವಿಲ್ ಗಿವ್ ಮಿ ಫುಲ್ ಟೈಮ್. ಒಂದು ರಿಹರ್ಸಲ್ಸ್ ಆಗಿರ್ಬೋದು, ಒಂದು ಪ್ರಾಕ್ಟೀಸ್ ಆಗಿರ್ಬೋದು, ಅಥವಾ ನಾನು ಏನಾದ್ರು ವರ್ಕ್ಶಾಪ್ಸ್ ಮಾಡಿದ್ರೆ ದೇ ಗಿವ್ ಮಿ ಟೈಮ್. ಈಗ ಬ್ಯುಸಿಯೆಸ್ಟ್ ಆರ್ಟಿಸ್ಟ್ ಇದ್ದಾಗ ಅವ್ರಿಗೆ ಅವ್ರದೇ ಆದಂಥ ಡೇಟ್ಸಿಗೆ ನಾವು ಅಡ್ಜಸ್ಟ್ ಆಗಬೇಕು. ಸೊ ಅದೆಲ್ಲದನ್ನು ಕೂಡ ಬಂದರೆ ಖಂಡಿತ ಮಾಡ್ಬೋದು, ಅದರಲ್ಲೇನಿಲ್ಲ. ಎಲ್ಲ ಒಳ್ಳೊಳ್ಳೆ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಬೇಕು, ಹೀರೋಗಳ ಜೊತೆ ಕೆಲಸ ಮಾಡಬೇಕು ಅಂತಲೇ ನಮ್ಮ ನಮ್ಮ ಒಂದು ಅಭಿರುಚಿ ಇರೋದು, ಇಷ್ಟ ಇರೋದು. ಬಟ್ ಐ ನೆವರ್ ಡಿಮೋಟಿವೇಟ್ ಯಂಗ್ಸ್ಟರ್ಸ್, ನ್ಯೂ ಕಮರ್ಸ್. ನ್ಯೂ ಕಮರ್ಸ್ ನನ್ನ ಹತ್ರ ಬಂದಾಗ ಸರ್ ನಾನು ಡೆಡ್ ಎಂಡಲ್ಲಿ ಇದ್ದೀನಿ, ನನಗೆ ಯಾರೂ ಚಾನ್ಸ್ ಕೊಡ್ತಾ ಇಲ್ಲ, ನನಗೆ ಎಲ್ಲೂ ದಾರಿ ಸಿಗ್ತಾ ಇಲ್ಲ ಅಂದಾಗ ಐ ಹ್ಯಾವ್ ಶೋನ್ ದೆಮ್ ವೇ. ನಾನು ತುಂಬ ದೊಡ್ಡದೇನೋ ಅಚೀವ್ ಮಾಡಿದ್ದೀನಿ ಅಂತ ಹೇಳಲ್ಲ, ಬಟ್ ಆ ಚಿಕ್ಕದು ಒಂದು ಒಂದು ಸಪೋರ್ಟ್ ನಾನು ಕೊಟ್ಟಿದ್ದೀನಿ, ಒಂದು ಏಣಿ ಹಾಕಿ ಕೊಟ್ಟಿದ್ದೀನಿ. ಅವ್ರು ಆಕಾಶಕ್ಕೆ ರೀಚ್ ಆಗ್ಬೋದು, ಏರೋಪ್ಲೇನಲ್ಲಿ ಓಡಾಡ್ಬೋದು, ಬಟ್ ಬೇಸಿಕಲ್ಲಿ ನಾನು ಅವರಿಗೆ ಒಂದು ಫೌಂಡೇಶನ್ ಹಾಕಿದ್ದೀನಿ, ಅದಕ್ಕೆ ನನಗೆ ತೃಪ್ತಿ ಇದೆ, ಖುಷಿ ಇದೆ. ನಾನು ಹೀಗೆ ಕೇಳ್ಪಟ್ಟೆ ನೀವು ರಾಜ್ಕುಮಾರ್ ಕುಟುಂಬಕ್ಕೆ ಸೇರಿದವರು ಅಂತ. ಸೊ ನೀವು ರಾಜ್ಕುಮಾರ್ ಕುಟುಂಬಕ್ಕೆ ಸೇರಿದ್ದವರಾದರೆ ನೀವು ಹೇಗೆ, ನಿಮಗೆ ಅವರಿಂದ ಸಪೋರ್ಟ್ ಸಿಗ್ತದೆ ಅಥವಾ ನಿಮಗೆ ಅವ್ರ ಸಪೋರ್ಟ್ ಇಲ್ಲದೇ ಬೆಳಿಬೇಕು ಅಂತ ಇದೆಯಾ, ಅಥವಾ ಅವ್ರ ಸಪೋರ್ಟ್ ಇದ್ರೇ ಬೆಳಿಬೇಕು ಅಂತನ ಹೇಗೆ? ಸಿ, ರಾಜ್ಕುಮಾರ್ ಅನ್ನೋದೇ ಒಂದು ಒಂದು ದೊಡ್ಡತನ. ಅವರು ಒಂದು ಕಲೆ, ಅವರು ಹುಟ್ಟಿರೋದೇ ಕಲೆಗಾಗಿ. ಸೊ ಅವ್ರದ್ದು ಅಚೀವ್ಮೆಂಟ್ಸ್ ತುಂಬ ಇದೆ. ಸೊ ಅಂಥ ಫ್ಯಾಮಿಲಿ ಅಂದರೆ ನನ್ನ ಆ್ಯಕ್ಚುಲಿ ನಮ್ಮ ತಾಯಿ ಕಡೆಯಿಂದ. ನನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರ ವೈಫ್ ಬಂದುಬಿಟ್ಟು ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅವ್ರು ನಮ್ಮ ದೊಡ್ಡಮ್ಮ ಆಗಬೇಕು. ಅವ್ರ ತಂಗಿ ಬಂದ್ಬಿಟ್ಟು ನಮ್ಮ ತಾಯಿ ಹೇಮಾ ಅಂತ, ಅವ್ರ ಕೊನೆ ಸಿಸ್ಟರು. ಸೊ ಅವ್ರ ಮಗ ನಾನು. ಸೊ ನಾನು ಎಲ್ಲರಿಗಿಂತ ಲಾಸ್ಟಲ್ಲಿ ಬಂದಿದ್ದೆ, ನಾನು ಎಲ್ಲರಿಗಿಂತ ಚಿಕ್ಕವನು. ಅವರೆಲ್ಲರೂ ಆಲ್ರೆಡಿ ದೇ ಆರ್ ವೆರಿ ಎಲ್ಡರ್ ಟು ಮೀ. ನನಗೆ ಇವಾಗ ಜಸ್ಟ್ 140 years ಅಷ್ಟೇ, ಬಟ್ ಐ ಆಮ್ ವೆರಿ ಯಂಗ್ ಟು ಕಂಪೇರ್ ಟು ಎವ್ರಿ ಒನ್. ನಾನು ಎಜುಕೇಷನಲ್ಲಿ ಬ್ಯುಸಿ ಇದೆ, ಯಾಕೆಂದರೆ ನಮ್ಮ ತಾಯಿಗೆ ನಮ್ಮ ದೊಡ್ಡಮ್ಮಗೆ ನಾನು ದೊಡ್ಡ ಎಜುಕೇಟೆಡ್ ಆಗಬೇಕು, ದೊಡ್ಡ ಆಫೀಸರ್ ಆಗಬೇಕು, ಫಾರಿನಲ್ಲಿ ಓದಬೇಕು, ಫಾರಿನಲ್ಲಿ ಅವನು ಕೆಲಸ ಮಾಡಬೇಕು, ಒಂಥರ ಸೂಟ್ ಹಾಕೊಂಡು ಆಫೀಸರ್ ಥರ ಇರಬೇಕು ಅಂತ ಒಂದು ಕನಸಿತ್ತು. ಸೊ ಅದಕ್ಕೋಸ್ಕರ ನನಗೆ ಎಜುಕೇಷನ್, ಬೆಸ್ಟ್ ಎಜುಕೇಷನ್ ಕೊಟ್ಟರು, MBA ಮಾಡಿದೆ, ಎಲ್ಲ ಮಾಡಿದೆ, ಫಾರಿನಲ್ಲಿ ವರ್ಕ್ ಮಾಡಿದೆ. ಸೊ ಅವ್ರುಗಳ ಕನಸೆಲ್ಲ ನಾನು ಪೂರೈಸಿದೆ. ನಾನು ಹಠ ಮಾಡಲಿಲ್ಲ ಸಿನಿಮಾಗೆ ಬರಬೇಕು ಅಂತ, ನನಗೆ ಅವ್ರು ಹಠ ಮಾಡಿದ್ರು ನೀನು ಬರಬೇಡ ಇವಾಗ ಸದ್ಯಕ್ಕೆ ಅಂತ, ಫಸ್ಟು ಇದನ್ನೆಲ್ಲ ಮಾಡು ಆಮೇಲೆ ನೋಡೋಣ ಅಂತ ಹೇಳಿದ್ದು ನನ್ನ ತಾಯಿ. ಸೊ ಅದೆಲ್ಲ ಮುಗಿಸ್ದೆ, ಅದೆಲ್ಲ ಮುಗಿಸಿ ನಮ್ಮ ತಾಯಿಗೆ ಹೇಳಿದೆ, ನಾನು ಒಂದು ದಿವಸ ಕೂತ್ಕೊಂಡು ಅಮ್ಮ ನಿಮ್ಮ ದೊಡ್ಡಮ್ಮ ಆಗಿರ್ಬೋದು ಎಲ್ಲರದ್ದು ಹಿರಿಯರ ಆಶೀರ್ವಾದದಿಂದ ನಾನೆಲ್ಲ ಮಾಡಿದೆ, ನೀವು ಹೇಳಿದ ಎಜುಕೇಷನ್ ಮಾಡಿದೆ, ನೀವು ಹೇಳಿದ ಫಾರಿನ್ಗೆ ಹೋದೆ, ಸೂಟ್ ಹಾಕ್ಕೊಂಡು ಎಲ್ಲ ಮಾಡಿದೆ, ಇವಾಗ ನಂದೊಂದು ಸ್ವಲ್ಪ ಕೆಲವು ಕನಸುಗಳಿದೆ, ಲೆಟ್ ಮಿ ಡೂ ಇಟ್ ಅಂದಾಗ ನನ್ನ ತಾಯಿ ಓಕೆ ಅಂತ ಪರ್ಮಿಷನ್ ಕೊಟ್ಟ ಮೇಲೆ ನಾನು ಹೋಗಿದ್ದು. ನನ್ನ ತಾಯಿ ಕನ್ವಿನ್ಸ್ ಮಾಡಿದೆ, ನಾನು ಯಾವುದೂ ಮಾಡಿಲ್ಲ ಲೈಫಲ್ಲಿ. ಅವ್ರು ಪರ್ಮಿಷನ್ ಕೊಟ್ಟರು, ನೀನಾಯ್ತು ಸಿನಿಮಾ ಮಾಡು ಅಂದಮೇಲೆ ಅವ್ರು ನನ್ನ ಕಾಲಿಟ್ಟೆ ಸಿನಿಮಾಗೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಬಿಕಾಸ್ ದೇ ಆರ್ ಆಲ್ ಮೈ ಎಲ್ಡರ್ಸ್, ಮೈ ಆ್ಯನ್ಸಿಸ್ಟರ್ಸ್, ದೇ ಆರ್ ದ ಬಿಗ್ಗೆಸ್ಟ್ ಸಪೋರ್ಟ್. ಇವತ್ತು ಅವ್ರು ನನಗೆ ಎಜುಕೇಷನ್ ಕೊಟ್ಟಿಲ್ಲ ಅಂದಿದ್ರೆ ನಾನು ಇವತ್ತು ಸಿನಿಮಾ ಮಾಡೋಕ್ಕೂ ಆಗ್ತಿರಲಿಲ್ಲ, ನನಗೇನು ಮ್ಯಾನೇಜ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಇವತ್ತು ನಾನು ಆ ಮ್ಯಾನೇಜ್ಮೆಂಟು MBA ಮಾಡಿದ್ದಕ್ಕೆ ನನಗೆ ಆ ನಾಲೆಜ್ ಬಂತು. ಇವತ್ತು ನಾನೇನು ಮಾಡ್ತಾ ಇದ್ದೀನಿ, ನನ್ನ ಎಜುಕೇಷನ್ನ ಸಿನಿಮಾದಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಗ್ರೂಮಿಂಗ್ ಇರಲ್ಲ, ಅವ್ರಿಗೆ ಗ್ರೂಮಿಂಗ್ ಕೊಡ್ತೇನೆ ನಾನು. ಆವಾಗ ಅವರು ಅವ್ರು ಹಿಂಗೆ ಚೆನ್ನಾಗಿ ಕಾಣಿಸ್ತಾರೆ, ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಾರೆ ನನ್ನ ಸ್ಕ್ರೀನ್ ಮೇಲೆ ತೋರಿಸಿದಾಗ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಅಪ್ಲೈಡ್ ಮೈ ಎಜುಕೇಷನ್. ಅದು ನನಗೆ ಎಲ್ಲೋ ಒಂದು ಕಡೆ ಪ್ಲಸ್ ಆಯಿತು. ನಮ್ಮ ನೀವು ಹೇಗೆ ಕೇಳಿದ್ರಿ ಸಪೋರ್ಟ್ ಯಾವ ಥರ ಸಿಗುತ್ತೆ ಅಂತ, ಸಪೋರ್ಟ್ ಬಂದ್ಬಿಟ್ಟು ಇದೇ ಸಪೋರ್ಟ್ ನನಗೆ. ನನಗೆ ಬೆಸ್ಟ್ ಎಜುಕೇಷನ್ ಕೊಟ್ಟರು ನನ್ನ ಫ್ಯಾಮಿಲಿ.
ಇವತ್ತು ನಾನು ಪ್ರೌಡಾಗಿ ಹೇಳ್ತೀನಿ, ನಮ್ಮ ದೊಡ್ಡಮ್ಮ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ನನಗೆ ಪ್ರೌಡ್ ಬೆಸ್ಟ್ ಎಜುಕೇಷನ್ ಕೊಟ್ಟಿದ್ದಾರೆ. ನಾನು ಎಲ್ಲಿ ಕೇಳಿದೆ ನನಗೆ ಎಲ್ಲಿ ಎಜುಕೇಷನ್ ಬೇಕು, ನಾನು ಎಲ್ಲಿ ಬೇಕು ಅಲ್ಲೇ ಕೊಡಿಸೋರು ನನಗೆ ಸೀಟು. ಸೊ ಆ ಪ್ರೌಡ್ ಆ ಫೀಲ್ ನನಗೆ ಇದು ಯಾವತ್ತೂ ಇದೆ, ಆ ಕೃತಜ್ಞತೆ ನನಗೆ ಯಾವಾಗಲೂ ಇದೆ. ಯಾಕಂದರೆ ನಮ್ಮ ದೊಡ್ಡಮ್ಮ ಆಗಲಿ ನಮ್ಮ ತಾಯಿ ಆಗಲಿ ನನಗೆ ಎಜುಕೇಷನ್ ಮಾತ್ರ ಅವನು ಒಳ್ಳೆ ಚೆನ್ನಾಗಿ ಓದಬೇಕು, ಅವನು SLC ಫೇಲ್ ಥರ, PUC ಫೇಲ್ ಥರ, ಡಿಗ್ರಿ ಫೇಲ್ ಥರ ಯಾವುದೂ ಆಗಬಾರ್ದು, ಅವನೊಂದು ಡಿಫ್ರೆಂಟ್ ಟ್ರ್ಯಾಕಲ್ಲಿ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ನನ್ನ ಬಿಟ್ಟಿದ್ರು. ನಾನು ಅದೇ ಟ್ರ್ಯಾಕಲ್ಲಿ ಓದೆ, ಅದೆಲ್ಲ ಮುಗಿಸಿ ಮತ್ತೆ ಅದೇ ಹೇಳ್ತಾರಲ್ಲ ಋಣನ್ ಬಂದ, ಅದನ್ನು ಮತ್ತೆ ಬಂತು, ನನ್ನ ಅವಕಾಶ ಬಂತು, ಮತ್ತೆ ನಾನೊಂದು ಟೀಮ್ ಕಟ್ಟಿ ಈ ಥರ ಎಲ್ಲ ಇಲ್ಲಿ ತನಕ ನನ್ನ ಜರ್ನಿ ಬಂತು ಸಿನಿಮಾರಂಗದಲ್ಲಿ, ಒಬ್ಬ ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅ ರೈಟರ್, ಆ್ಯಸ್ ಅ ಪ್ರೊಡ್ಯೂಸರ್. ಸೊ ಇಲ್ಲಿ ತನಕ ನನ್ನ ಜರ್ನಿ ಒಂದು ಪ್ರಾಪರ್ ಸಪೋರ್ಟಿಂದನೇ ಬಂದಿರೋದು, ನನ್ನ ಎಲ್ಡರ್ಸ್ ಸಪೋರ್ಟಿಂದನೇ ಬಂದಿರೋದು. ನಾನು ಯಾವತ್ತೂ ನಾನು ಹೇಳ್ಕೊಳ್ಳಲ್ಲ ನಾನೇ ದೊಡ್ಡ, ನನ್ನಿಂದನೇ ಬಂತು, ನಾನೇ ಸೆಲ್ಫ್ ಇದು ಅಂತ ನಾನು ಹೇಳಲ್ಲ. ಹಿರಿಯರೆಲ್ಲ ಕೊಟ್ಟಿರೋ ಒಂದು ಇನ್ಸ್ಪಿರೇಷನು, ಅವ್ರು ಮಾಡಿರೋ ಕೆಲಸಗಳು, ಅವ್ರ ಕಾಂಟ್ರಿಬ್ಯೂಷನ್ಸು, ಆಮೇಲೆ ಅವ್ರು ನಮಗೆ ಕೊಟ್ಟಿರೋ ಒಂದು ಎಜುಕೇಷನ್, ಇದೇ ನಮಗೆ ಕಾಪಾಡ್ಕೊಂಬಂದಿರೋದು. ದಟ್ ಈಸ್ ಮೈ ಅಸೆಟ್. ಕೇಳಕ್ಕೆ ತುಂಬ ಖುಷಿಯಾಗುತ್ತೆ. ಆದರೆ ಈಗ ಈಗಿನ ಒಂದು ಜನರೇಷನಲ್ಲಿ ಹೀರೋಯಿನ್ಸ್ ಎಲ್ಲ ಬೇರೆ ಬೇರೆ ಭಾಷೆಗಳಿಗೆ ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಗ್ತಿದ್ದಾರೆ, ಅದಕ್ಕೆ ಕಾರಣ ಏನು, ಅದನ್ನು ತಡೆಯೋಕ್ಕೆ ಏನು ತರಬಹುದು? ಇನ್ಫ್ಯಾಕ್ಟ್ ಇದು ತುಂಬ ವರ್ಷಗಳಿಂದ ನಡೀತಾ ಇದೆ. ಇವಾಗ ಬೇರೆ ಇಂಡಸ್ಟ್ರಿ ಹೆಂಗೆ ಅಂದರೆ, ಇಲ್ಲಿಂದ ಯಾರನ್ನೋ ಒಬ್ಬರನ್ನ ಸಕ್ಸಸ್ ಆಗಿರೋನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಅವರಿಗೆ ಎಲ್ಲ ಥರ ಫೆಸಿಲಿಟೀಸ್ ಕೊಡ್ತಾರೆ, ಆಮೇಲೆ ಅವ್ರಿಗೆ 3 ಆಫರ್ಸ್ ಕೊಡ್ತಾರೆ. ಅವಾಗ ಅವರು ಆಟೋಮೆಟಿಕಾಗಿ ಅಲ್ಲಿ ಬ್ಯುಸಿ ಆಗ್ತಾರೆ, ಅವ್ರಿಗೆ ಇಲ್ಲಿಗೆ ಬರೋ ಚಾನ್ಸಸ್ ಸಿಗಲ್ಲ. ಅದೇ ಥರ ಇಲ್ಲಿ ಕನ್ನಡದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಒಬ್ಬ ಯಾರೋ ಒಬ್ಬರು ಡೈರೆಕ್ಟರ್ ಗೆದ್ರ ಅಥವಾ ಒಂದು ಸುಮಾರಾಗಿ ಆ್ಯಾವ್ರೇಜ್ ಆಯಿತಾ, ಅವ್ರಿಗೆ ಅವಕಾಶಗಳು ಕೊಡಬೇಕು. ಈಗ ಇನ್ಫ್ಯಾಕ್ಟ್ ಪ್ರಶಾಂತ್ ನೀಲ್ ಅವರು ಉಗ್ರಂ ಅಂತ ಒಂದು ಸಿನಿಮಾ ಮಾಡಿದ್ರು, ಅದು ಒಂದು ಆ್ಯಾವ್ರೇಜ್ ಆಗಿತ್ತು ಸಿನಿಮಾ. ಅದಾದಮೇಲೆ ಯಾರೋ ಒಬ್ಬರು ಆ್ಯಕ್ಟ್ರ್ ಯಶ್ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಆಗಿರ್ಬೋದು, ಹೋಗಿ ನೋಡಿ ಸರ್ ನೀವು ಇಷ್ಟು ದೊಡ್ಡ ಹಿಟ್ ಮೂವಿ ಕೊಟ್ಟಿಲ್ಲ ಅಂದರೂ ನೀವು ಟೆಕ್ನಿಕ್ಯಾಲಿಟೀಸಲ್ಲಿ ಸ್ಟೋರಿ ಮಾಡೋದ್ರಲ್ಲಿ ನೀವು ಟ್ಯಾಲೆಂಟ್ ಇದ್ದೀರಾ ಸರ್, ನಾವು ನಿಮ್ಗೆ ಒಂದು ಒಳ್ಳೆ KGF ಅಂತ ಮೂವಿ ಕೊಡ್ತೀವಿ ಅಂತ ಕೊಟ್ಟರು. ಅದಕ್ಕೆ ತಾನೇ ಅವ್ರು ಹಿಟ್ಟಾಗಿದ್ದು KGF ಕೊಟ್ಟು. ಎಲ್ಲ ವರ್ಲ್ಡ್ ಫೇಮಸ್ ಆಗಿದ್ದು ಪ್ರಶಾಂತ್ ನೀಲ್ ಹೆಂಗೆ, ಒನ್ ಮೂವಿ ವರ್ಲ್ಡ್ ಡೈರೆಕ್ಟರ್, ಹೌ ಯು ವಿಲ್ ಬಿಕಮ್ ಆಲ್ ಫೇಮಸ್ ಫಾರ್ ಆಲ್ ಓವರ್ ದ ವರ್ಲ್ಡ್, ಎವ್ರಿವೇರ್ ಪ್ರಶಾಂತ್ ನೀಲ್ ರೆಕಗ್ನೈಸ್ ಮಾಡ್ತಾರೆ. ಸೊ ಅದಕ್ಕೆ ಅದನ್ನು ಗುರುತಿಸ್ಬೇಕು. ಇವಾಗ ಯಾರೋ ಒಬ್ಬರು ದೊಡ್ಡ ಹಿಟ್ ಆದ ತಕ್ಷಣ ಮಾತ್ರ ಗುರುತಿಸ್ಬೇಕಂತಿಲ್ಲ, ಅವ್ರ ಹತ್ರ ಒಂದು ಟ್ಯಾಲೆಂಟ್ ಇದೆ ಅಂದಾಗ ಅವ್ರಿಗೊಂದು ಒಳ್ಳೆ ಸಿನಿಮಾ ಸಿಗಬೇಕು. ಆ ಸಿನಿಮಾ ಸಿಕ್ಕಾಗ ಎಷ್ಟೋ ಜನಕ್ಕೆ ಅವಕಾಶಗಳು ಸಿಗುತ್ತೆ, ಹೆಲ್ದಿ ಆಗುತ್ತೆ ಇಂಡಸ್ಟ್ರಿ, ಯಾರು ಬೇರೆ ಇಂಡಸ್ಟ್ರಿಗೆ ಹೋಗಲ್ಲ. ಈಗ ನನಗೆ ಯಾರಾದರೂ ಒಬ್ಬರು ಬನ್ನಿ ನೀವು ಒಂದು ಹಿಂದಿ ಮೂವಿ ಮಾಡಿ, ತೆಲುಗು ಮೂವಿ ಮಾಡಿ ಅಂದರೆ ನಾನು ಅಲ್ಲಿಗೆ ಹೋಗೇ ಹೋಗ್ತೀನಲ್ವಾ, ನಾನು ಅದು ಬಿಡೋದಿಲ್ಲ. ಅದ್ರ ಬದಲು ಇಲ್ಲೇ ಕೊಡಿ, ಚಿಕ್ಕ ಪುಟ್ಟ ಕೆಲಸ ಕೊಡಿ, ನಾವು ಇವತ್ತು ದೊಡ್ಡ ಸಿನಿಮಾನೇ ಕೊಡಿ ಅಂತ ನಾವು ಯಾರಿಗೂ ಹೇಳ್ತಾ ಇಲ್ಲ. ಎಲ್ಲರೂ KGF ಥರ ಮೂವಿ ಮಾಡೋಕ್ಕಾಗಲ್ಲ ಅಥವಾ ಎಲ್ಲರೂ ಕಾಂತಾರ ಥರ ಮೂವಿ ಮಾಡೋಕ್ಕಾಗಲ್ಲ, ಚಿಕ್ಕ ಪುಟ್ಟ ಮೂವೀಸು ನಾವು ಮಾಡೋಕ್ಕೆ ರೆಡಿ ಇದೀವಿ. ನಮಗೆ ಕೆಲಸ ಬೇಕು, ಇಲ್ಲಿ ದುಡ್ಡು ಮಾಡಬೇಕು ಅಂದಿದ್ರೆ ನಾವು ಯಾವಾಗಲೂ ದುಡ್ಡು ಮಾಡ್ಬೋದಿತ್ತು. ನಾನು ಅದೇ ಹೇಳಿದ್ನಲ್ಲ, ದುಬೈಯಲ್ಲಿ ನಾನು ಕೆಲಸ ಮಾಡಿದಂಗೆ 1.5 ಲಕ್ಷ, 2 ಲಕ್ಷ ಸಿಗ್ತಾ ಇತ್ತು. ನಾನು ಅಂಥದ್ದು ಜಾಬ್ನೇ ರಿಸೈನ್ ಮಾಡಿ ಬಂದಿದ್ದೀನಿ, ಬಟ್ ದುಡ್ಡಿಗೋಸ್ಕರ ನಾನು ಯಾವತ್ತೂ ಹಿಂದೆ ಹೋದಲ್ಲ. ಐ ನೆವರ್ ಚೇಸ್ಡ್ ಮನಿ, ಐ ಆಲ್ವೇಸ್ ಚೇಸ್ಡ್ ಮೈ ಪ್ಯಾಷನ್, ಐ ಆಲ್ವೇಸ್ ಚೇಸ್ಡ್ ಮೈ ಡ್ರೀಮ್ಸ್. ಆಮೇಲೆ ಎಷ್ಟೋ ಜನ ಕನ್ಸು ಕಟ್ಕೊಂಡು ಬರ್ತಾರಲ್ಲ, ನಾನು ಇದಾಗಬೇಕು, ನಾನು ಅದಾಗಬೇಕು, ಅವ್ರಿಗೆ ನಾನು ಯಾವತ್ತಿದ್ರೂ ಇನ್ಸ್ಪಿರೇಷನ್ ಆಗ್ತೀನಿ, ಅವ್ರಿಗೆ ಸಪೋರ್ಟ್ ಆಗ್ತೀನಿ. ಐ ನೆವರ್ ಡಿಮೋಟಿವೇಟ್. ಯಾರಾದರೂ ಬಂದಾಗ ಏನೋ ಒಂದು ಚಾನ್ಸ್ ಕೇಳ್ಕೊಂಬಂದಾಗ ಅವನ್ನ ಡಿಮೋಟಿವೇಟ್ ಮಾಡೋದು, ಏ ಏನಕ್ಕಪ್ಪ ನಮಗೆ ಇಲ್ಲಿ ಅವಕಾಶ ಇಲ್ಲ, ನಮಗೆ ಇಲ್ಲಿ ಕೆಲಸ ಇಲ್ಲ, ನೀನೇನಪ್ಪ ಮಾಡ್ತೀಯ, ಅದು ಮಾಡ್ತೀಯ, ನೀನು ಮೂರು ಹೋಗಪ್ಪ, ಇಲ್ಲಿ ಏನು ಮಾಡ್ತೀಯ, ಆ ಥರ ಈ ಥರ ತುಂಬ ಡಿಮೋಟಿವೇಟ್ ಮಾಡೋರು ತುಂಬ ಜನ ಇದ್ದಾರೆ. ಆ ಥರದ್ರಲ್ಲಿ ನಾನು ಕ್ಯಾಟಗರಿಲೇ ಇಲ್ಲ, ವೆರಿ ಪಾಸಿಟಿವ್ ಪರ್ಸನ್, ಐ ವಿಲ್ ವೈಬ್ ಆಲ್ವೇಸ್ ಪಾಸಿಟಿವ್ ಎನರ್ಜಿ ಟು ಪೀಪಲ್. ಓಕೆ, ನಿಮ್ಮ ಥರ ಹೀರೋಯಿನ್ಸ್ ಇದಾರಲ್ಲ, ಅವರು ತುಂಬ ಗ್ಲ್ಯಾಮರ್ ಆಗಿ ಕಾಣಿಸ್ತಾರೆ ಕ್ಯಾಮ್ರಾ ಮುಂದೆ, ಅದು ಹೇಗೆ, ಅದು ನಿಮ್ಮ ಸೀಕ್ರೆಟ್ ಏನು? ಯಾವ ಸಿನಿಮಾದಲ್ಲಿ ನಿಮ್ಗೆ ಅಷ್ಟೊಂದು ಗ್ಲ್ಯಾಮರ್ ಕಾಣಿಸ್ತು? ಕ್ಯಾಂಪಸ್ ಕ್ರಾಂತಿ ಆಗಿದೆ. ಕ್ಯಾಂಪಸ್ ಕ್ರಾಂತಿ ಸಿನಿಮಾದಲ್ಲಿ ನಾನು ಆಲ್ಮೋಸ್ಟ್ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ, ನಾನು ಈ ಸತಿ ಸ್ವಲ್ಪ ಗ್ಲ್ಯಾಮರಸ್ ಆಗಿ ಮಾಡಬೇಕು, ಬಿಂದಾಸ್ ಹುಗ್ಲಿನ ಸ್ವಲ್ಪ ಕ್ಲಾಸ್ ಆಗಿ ಮಾಡಿದ್ದೆ. ಸೊ ಅದಾದ್ಮೇಲೆ ಅನಿಸ್ತು ಒಂದು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರಬೇಕು. ಇವಾಗ ಹೆಣ್ಣು ಅಂದರೆ ಒಂದು ಬ್ಯೂಟಿಫುಲ್ ಫ್ಲವರ್ ಥರ, ಆ ಹೆಣ್ಣನ್ನು ನಾವು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ತೋರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಗ್ಲ್ಯಾಮರ್ ತೋರಿಸಿದ್ರೇ ಕೆಲವು ಆಡಿಯನ್ಸಿಗೆ ನಾವು ರೀಚ್ ಆಗೋಕ್ಕಾಗೋದು. ತುಂಬ ಕ್ಲಾಸ್ ಆಗಿಬಿಟ್ರೆ ಏನಾಗುತ್ತೆ, ನಾವು ಮನೆಯಲ್ಲಿ ಮಾತ್ರ ನೋಡೋಂಗಾಗುತ್ತೆ. ಎಲ್ಲರೂ ನೋಡಬೇಕು ಅಂದರೆ ಇವಾಗ ಒಬ್ಬ ಆಟೋ ಡ್ರೈವರು ನೋಡಬೇಕು, ಲಾರಿ ಡ್ರೈವರು ನೋಡಬೇಕು, ಒಬ್ಬ ಲೋ ಕ್ಯಾಟಗರಿಯವನು ನೋಡಬೇಕು, ಮಿಡಲ್ ಕ್ಲಾಸ್ ಅವನು ನೋಡಬೇಕು ಅಂದಾಗ ನಾವು ಎಲ್ಲ ಥರನೂ ಇನ್ಪುಟ್ಸ್ ಹಾಕಿರ್ಬೋದು. ಅದನ್ನೇ ಗ್ಲ್ಯಾಮರಿಂದೇ ಯಾವತ್ತೂ ಹೋಗಿಲ್ಲ ನಾನು, ಬಟ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಗ್ರಾಮರ್ ಇನ್ಪುಟ್ಸ್ ಬೇಕು ಅಂತ ನನಗೆ ಕಮರ್ಷಿಯಲಿ ನನಗೆ ಸಜೆಷನ್ ಸಿಕ್ಕಿದ್ದಕ್ಕೆ ಐ ರೀವರ್ಕ್ಡ್ ಆನ್ ದ್ಯಾಟ್ ಆ್ಯಂಡ್ ಐ ಡಿಸ್ಕಸ್ಡ್ ವಿತ್ ಮೈ ಹೀರೋಯಿನ್ಸ್ ಅಬೌಟ್ ಇಟ್. ನೋಡಿ, ಈ ಥರ ಸೀನ್ಸ್ ಬರುತ್ತೆ, ಈ ಥರ ಒಂದು ಸಾಂಗ್ಸ್ ಬರುತ್ತೆ, ಸ್ವಲ್ಪ ಗ್ಲ್ಯಾಮರಸ್ ಆಗಿರುತ್ತೆ, ಸೊ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ಸೀನ್ಸ್ ಆಗಿರ್ಬೋದು, ನಾವು ಮೊದಲೇ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ
ಯಾವುದನ್ನು ಸುಮ್ಮನೆ ಏನೋ ಮಾಡಬೇಕಂತ ಮಾಡಿಲ್ಲ. ಆ ಪರ್ಟಿಕ್ಯುಲರ್ ಸಿಚುಯೇಷನ್ ಆ ಥರ ಇರುತ್ತೆ, ಆ ಒಂದು ಟೀನೇಜ್ ಲವ್ ಇರುತ್ತೆ, ಸೊ ಆ ಥರ ಒಂದು ಪ್ರೀತಿ ಯಾವ ಥರ ಇರುತ್ತೆ ಅದನ್ನು ನಾನು ಕ್ಲೀನಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದೆ. ಏನೋ ಸುಮ್ಮನೆ ಮಾಡಬೇಕು, ಒಟ್ರಾಸಿ ಏನೋ ಹಾಕಬೇಕು ಆ ಥರ ಮಾಡಿಲ್ಲ. ಕತೆ ಕೇಳಿತು, ಸಾಹಿತ್ಯ ಬರೆದಿದ್ದೆ ನಾನು ಆ ಸಾಂಗಿಗೆ. ಆ್ಯಕ್ಚುಲಿ ಋತುವಿನ ಅಂತ ಒಂದು ಸಾಂಗ್, ನಾನು ಆ್ಯಕ್ಚುಲಿ ಲಿರಿಕ್ಸ್ ಬರೆದಿದ್ದು, ಮನೋಹರ್ ಸರ್ ಒಳ್ಳೆ ಮ್ಯೂಸಿಕ್ ಮಾಡಿದರು. ಸೊ ಆ ಸಾಂಗ್ನ ಬ್ಯೂಟಿಫುಲ್ಲಾಗಿ ಪಿಕ್ಚರೈಸ್ ಮಾಡಬೇಕು ಅಂತ ಮನಾಲಿಗೆ ಕೂಡ ಹೋಗಿದ್ವಿ. ಸೊ ಆ ಸಾಂಗ್ ತುಂಬ ಚೆನ್ನಾಗಿ ಮೂಡಿಬಂತು, 1 ಮಿಲಿಯನ್ ಮೇಲೆ ವ್ಯೂಸ್ ಆಯಿತು. ಇವಾಗ ನೀವು ಕೇಳಿ ನೀವು ನೋಡಿ, ನನ್ನ ಯಾವುದೇ ಸಾಂಗ್ಸು 1 ಮಿಲಿಯನ್ ರೀಚ್ ಆಗಿರಲಿಲ್ಲ, ಬಟ್ ಆ ಸಾಂಗೆ ರೀಚ್ ಆಯ್ತು ಅಂದರೆ ಗ್ಲಾಮರಸ್ ಎಷ್ಟು ಪ್ಲಸ್ ಆಯಿತು. ನಾನು ಅನ್ಕೊತೀನಿ ನನ್ನ ರೀಚ್ ಎಷ್ಟು ಅನ್ನೋದು ಒಂದೊಂದು ಮೂವಿಲಿ ನಾನು ನೋಡ್ಕೋತೀನಿ, ಸಾಂಗ್ ಆಗಿರ್ಬೋದು ಮೂವಿ ಆಗಿರ್ಬೋದು. ನಾನು ಮಾಡ್ತೀನಿ, ನಾನು 10,000 ರೀಚಾ, 20,000 ರೀಚಾ, ನನಗೆ ನಾನು ಸುಮ್ಮನೆ ಏನೇನೋ ಬೂಸ್ಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅದು 10,000 ಬಂದು ನಂಗೆ 10,000 ಬಂದಿದ್ದಾರೆ ನಂಗೆ ಖುಷಿ ಇದೆ, ಅಥವಾ 50,000 ಬಂದು ನಂಗೆ ಅದು ಖುಷಿ ಇದೆ. ಋತುವಿನ ಸಾಂಗು ನನಗೆ ಗ್ಲಾಮರಸ್ ಆಗಿತ್ತು, ಚೆನ್ನಾಗಿತ್ತು, ಜನಕ್ಕೆಲ್ಲ ಸಾಹಿತ್ಯನೂ ಇಷ್ಟ ಆಯಿತು, ಅನುರಾಧ ಭಟ್ ಅವರು ತುಂಬ ಚೆನ್ನಾಗಿ ಹಾಡಿದರು ಆ ಸಾಂಗ್ನ. ಸೊ ಅದು ಗ್ಲಾಮರು ಪ್ಲಸ್ ಆಯಿತು, 1 ಮಿಲಿಯನ್ ಮೇಲ್ ರೀಚ್ ಆಯಿತು. ಸೊ ನನಗೆ ಅದು ಪ್ಲಸ್ಸೇ ಅಲ್ವಾ, ಸೊ ಹಾಗಾಗಿ ಅದು ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ಈಗ ನೀವು ನಿಮ್ಮ ಜರ್ನಿ ಬಗ್ಗೆ ಹೇಳಿದ್ರಿ, ನಿಮ್ಮ ಫಿಲ್ಮ್ಸ್ ಬಗ್ಗೆ ಹೇಳಿದ್ರಿ, ಈಗ ಮುಂದಿನ ನಿಮ್ಮ ಪ್ರಾಜೆಕ್ಟ್ಸ್ ಏನು, ನೀವು ಮುಂದೆ ಯಾವ ಸಿನಿಮಾ ಮಾಡ್ತಿದ್ದೀರಾ, ಅದು ಯಾವ ಥರ ಕಂಟೆಂಟು, ಡಿಫ್ರೆಂಟ್ ಆಗಿದೆಯಾ ಅಥವಾ ಕಾಮನ್ ಆಗಿದೆಯಾ, ಅಥವಾ ನೀವು ಯಾವ ಥರ ಅದನ್ನು ಬೆಳೆಸ್ಕೊಂಡು ಹೋಗ್ತೀರಾ? ಓಕೆ, ಸಿ ಕರೆಂಟ್ಲಿ ನಾನು ಇವಾಗ ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ಈಗ 2-3 ಸಿನಿಮಾ ಆದಮೇಲೆ ಇವಾಗ ವಾಟ್ ಐ ಆಮ್ ಲುಕಿಂಗ್ ಈಸ್ ನಾನು ಆಡಿಯನ್ಸ್ನ ಹೆಂಗೆ ಕ್ಯಾಚ್ ಮಾಡ್ತೀನಿ ಅಂತ. ಇಷ್ಟು ದಿನ ನಾನು ಮೂವಿ ಹೇಗೆ ಮಾಡ್ತೀವಿ, ಯಾವ ಥರ ನಾವು ಒಂದು ಟೀಮ್ ಕಟ್ತೀವಿ, ನಾವು ಯಾವ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ನಾವು ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾವತ್ತೂ ನಾನು ಆಡಿಯನ್ಸ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬಟ್ ಈ 3 ಸಿನಿಮಾದಲ್ಲಿ ನನಗೆ ಸಿಕ್ಕಿರೋ ಎಕ್ಸ್ಪೀರಿಯೆನ್ಸಲ್ಲಿ ನಂಗೆ ಅರ್ಥ ಆಯಿತು ಆಡಿಯನ್ಸ್ ಥಿಯೇಟ್ರಿಗೆ ಹೆಂಗೆ ಕರೆಸ್ಬೇಕು ಅನ್ನೋದೇ ವೆರಿ ಮಚ್ ಇಂಪಾರ್ಟೆಂಟ್. ಅದು ಬೇಸಿಕಲಿ ಎಲ್ಲಿ ಅಂದರೆ, ಈ ಕಥೆಯೂ ಓಕೆ, ಎಲ್ಲರೂ ಕತೆ ಮಾಡ್ತೀವಿ, ಬಟ್ ಆ ಸ್ಕ್ರೀನ್ ಪ್ಲೇ, ಚಿತ್ರಕಥೆ ಅಂತ ಹೇಳ್ತಾರಲ್ಲ, ಅದು ವೆರಿ ಇಂಪಾರ್ಟೆಂಟ್. ನಾನು ಎಷ್ಟೋ ಸಿನಿಮಾದಲ್ಲಿ ನೋಡಿದ್ದೀನಿ, ಸ್ಟೋರಿ ನಾರ್ಮಲಾಗೇ ಇರುತ್ತೆ, ಬಟ್ ದ ಪ್ರೆಸೆಂಟೇಷನ್, ದ ಸ್ಕ್ರೀನ್ ಪ್ಲೇ, ಆ ಆರ್ಡರ್ಸ್, ಅದು ಆಡಿಯನ್ಸ್ನ ಪುಲ್ ಮಾಡೋದು ಥಿಯೇಟ್ರಿಗೆ. ಆಮೇಲೆ ಒಂದು ಟ್ರೈಲರ್ ಆಗಿರ್ಬೋದು ಅಥವಾ ಒಂದು ಪೋಸ್ಟರ್ ಆಗಿರ್ಬೋದು, ಇದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಆಡಿಯನ್ಸಿಗೆ. ಸೊ ಇವಾಗ ನಾನು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ, ಆಡಿಯನ್ಸು ಥಿಯೇಟ್ರಿಗೆ ಬರಬೇಕು. ಆಮೇಲೆ ಟಾಪಿಕ್ಸು ಯೂನಿವರ್ಸಲ್ ಆಗಿರಬೇಕು. ಇವಾಗ ನಾನು ಎಲ್ಲ ಆಲ್ಮೋಸ್ಟ್ ನೋಡಿದಂಗೆ ಯೂತ್ಸ್ ಟಾರ್ಗೆಟೆಡೇ ಮಾಡ್ತಾ ಇದ್ದೆ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಸಾಮಾಜಿಕ ಸೋಷಿಯಲಿಸ್ಟಿಕ್ ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಇವಾಗ ಯುವ ಸರ್ಕಾರ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಟೈಟಲ್ ಎಲ್ಲ ರಿಜಿಸ್ಟರ್ ಆಯಿತು, ಕತೆ ನಡೀತಾ ಇದೆ, ಕಾಸ್ಟಿಂಗ್ ನಡೀತಾ ಇದೆ, ಸದ್ಯದಲ್ಲೇ ನೆಕ್ಸ್ಟ್ ಮಂತು ಪೋಸ್ಟರ್ ಶೂಟು ಮತ್ತು ಟೀಸರ್ ಶೂಟ್ ಎಲ್ಲ ಆಗ್ತಾ ಇದೆ. ಸೊ ಎಲ್ಲ ಮಾಡ್ತಾ ಇದ್ದೀವಿ, ವರ್ಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬೇಸಿಕಲಿ ಫೋಕಸ್ ಮಾಡ್ತಾ ಇರೋದು ಒಂದು ಯೂತ್ಸ್ ಬಗ್ಗೆನೆ, ಬಟ್ ಇಟ್ಸ್ ಅಬೌಟ್ ಎಜುಕೇಷನ್ ಸಿಸ್ಟಮ್. ಎಜುಕೇಷನ್ ಸಿಸ್ಟಮಲ್ಲಿ ಏನೇನು ಕೊರತೆ ಇದೆ, ಯಾಕಂದರೆ ಎಷ್ಟೋ ಜನ ಫೇಲ್ ಆಗ್ತಾ ಇದ್ದಾರೆ, ಸೂಸೈಡ್ ಮಾಡ್ಕೊತಾ ಇದ್ದಾರೆ, ನಾನು ಫೇಲ್ ಆದೆ ಎಕ್ಸಾಮಲ್ಲಿ ಅಂದ್ಬಿಟ್ಟು, SLC ಫೇಲ್ ಆದೆ, PUC ಫೇಲ್ ಆದೆ, ಅಥವಾ ನಾನೇನೋ ಡಿಪ್ರೆಷನಲ್ಲಿ ಹೋಗಿದ್ದಾರೆ ಎಷ್ಟೋ ಜನ, ತುಂಬ ಜನ ಡಿಮೋಟಿವೇಟ್ ಆಗ್ತಾ ಇದ್ದಾರೆ. ಸೊ ಆ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಂದರೆ ಇಲ್ಲಿ ಏನು ಕೊರತೆ ಇರ್ಬೋದು, ಎಷ್ಟೋ ಕಡೆ ಸ್ಟಾಫಿಂಗ್ ಕಮ್ಮಿ ಇರುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ, ಆಮೇಲೆ ಎಷ್ಟೊಂದು ಕಡೆ ಟಾಯ್ಲೆಟ್ಸ್ ಇರಲ್ಲ, ಪ್ರಾಪರ್ ಫೆಸಿಲಿಟೀಸ್ ಇರಲ್ಲ, ಎಷ್ಟೋ ಜನ ಕಾಲೇಜ್ಗೆ ಹೋಗೋಕ್ಕೆ ಇಷ್ಟಪಡಲ್ಲ, ಆ ಆ್ಯಂಬಿಯನ್ಸ್ ಇರಲ್ಲ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆಮೇಲೆ ಆ ಸಿಸ್ಟಮ್ ಹೆಂಗೆ ಅದನ್ನು ನಾವು ಪೂರ್ತಿಯಾಗಿ ಸರಿ ಮಾಡೋಕ್ಕಾಗಿಲ್ಲ ಅಂದರೂ ಏನೋ ಒಂದು ಹೇಳ್ಬೋದಲ್ಲ ಅಟ್ಲೀಸ್ಟ್ ಅದ್ರ ಬಗ್ಗೆ. ಸೊ ಯುವ ಸರ್ಕಾರ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡು ಎಜುಕೇಷನ್ ಸಿಸ್ಟಮ್ ಬಗ್ಗೆನೇ, ಎಕ್ಸಾಮ್ಸ್ ಯಾಕೆ ಹುಡುಗರು ಫೇಲ್ ಆಗ್ತಾ ಇದ್ದಾರೆ, ಅದಕ್ಕೆ ಏನು ಕೊರತೆ ಇರ್ಬೋದು, ಸೊ ಅದ್ರ ಬಗ್ಗೆನೇ ಸಿನಿಮಾ. ಸೊ ಅದೊಂದು ಸೋಷಿಯಲಿಸ್ಟಿಕ್ ಆಗಿ ಒಂದು ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಇನ್ನೊಂದು ಸಬ್ಜೆಕ್ಟ್ ತೊಗೊಂಡಿದ್ದೀನಿ, ಅದು ಡಿ ಸಾಹೇಬ್ ಅಂತ. ಸೊ ಅದೊಂದು ಸಿನಿಮಾ ನಾನು ನೆಕ್ಸ್ಟ್ ಪೈಪ್ಲೈನಲ್ಲಿದೆ. ಆ ಸಬ್ಜೆಕ್ಟ್ ಬಂದ್ಬಿಟ್ಟು ಅದೊಂದು ಕ್ರೈಮ್ ಬೇಸ್ಡ್ ಪ್ಲಸ್ ಒಂದು ಕಮರ್ಷಿಯಲ್ ಸಿನಿಮಾ. ಸೊ ಅದು ಒಂದು ಕಮರ್ಷಿಯಲ್ ಹೀರೋ ಇದ್ದರೆ ಆ ಸಿನಿಮಾಗೆ ಇನ್ನೂ ಚೆನ್ನಾಗೇ ಇರುತ್ತೆ. ಅಥವಾ ಹೊಸಬ್ರನ್ನ ಮಾಡೋಕ್ಕಾಗಲ್ಲ ಅಂತಲ್ಲ, ಹೊಸಬ್ರೂ ಮಾಡ್ಬೋದು ಆ ಸಿನಿಮಾ. ಬಟ್ ಡಿಪೆಂಡಿಂಗ್ ಆನ್ ದ ಟೈಟಲ್, ಆ ಟೈಟಲ್ ಬಂದು ಅದು ತುಂಬ ಕಮರ್ಷಿಯಲ್ ಆಗಿದೆ, ಯಾಕೆಂದರೆ ಡಿ ಅಂದರೆ ಡಾನ್ಸ್ ಅಂತ. ಎಲ್ಲ ಡಾನ್ಸ್ಗಳು ಹೊಡೆದು ಯಾರು ನಿಲ್ತಾನೋ ಧೈರ್ಯವಾಗಿ ಅವನು ಸಾಹೇಬ್ ಅಂತ. ಸಾಹೇಬ್ ಅಂದರೆ ಇಟ್ಸ್ ಅ ರೆಸ್ಪೆಕ್ಟ್ ಗಿವನ್ ಟು ಅ ಪರ್ಸನ್ ಹೂ ಇಸ್ ವೆರಿ ಕರೇಜಿಯಸ್. ಸೊ ಅದಕ್ಕೆ ಡಿ ಸಾಹೇಬ್ ಅಂತ ಟೈಟ್ಲ್ ಇದೆ. ಅದು ಇಂಡಿಯಾ ಪಾಕಿಸ್ತಾನ್ ಬಗ್ಗೆ ಎಲ್ಲ ಸ್ಟೋರಿ ಇದೆ. ಸೊ ಇಟ್ಸ್ ಸ್ವಲ್ಪ ಒಳ್ಳೆ ಬಜೆಟ್ ಇರುವಂಥ ಸಿನಿಮಾ. ಸೊ ಅದು ಅದು ಪೈಪ್ಲೈನಲ್ಲಿದೆ ನೆಕ್ಸ್ಟು. ಸೊ ಇದು ಯುವ ಸರ್ಕಾರ ಮತ್ತು ಡಿ ಸಾಹೇಬ್ ಎರಡು ಸಿನಿಮಾ ನಾನು ಇವಾಗ ಕನ್ನಡದಲ್ಲಿ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡಿದ್ದೀನಿ. ಆಲ್ರೆಡಿ ಎಲ್ಲ ನಡೀತಾ ಇದೆ ವರ್ಕ್ಗಳು. ಬೇರೆ ಬೇರೆ ಇಂಡಸ್ಟ್ರಿಯಿಂದನೂ ನನಗೆ ಹಿಂದಿ ಮತ್ತು ಬೇರೆ ಕಡೆ ಎಲ್ಲ ಕರೀತಾ ಇದ್ದಾರೆ ಮಾಡಬೇಕು ಅಂತ. ಆದರೆ ನಾನು ಇವಾಗ ರೈಟ್ ನಾವು
ನಾವು ಫಸ್ಟ್ ನಮ್ಮ ಇಂಡಸ್ಟ್ರೀಲಿ ನಾವು ಮಾಡಿ ಪ್ರೂವ್ ಆಗೋಣ, ಚೆನ್ನಾಗಿ ಮಾಡೋಣ, ಇನ್ನೂ ಒಂದು ಎರಡು ಮೂರು ಸಿನಿಮಾ ಮಾಡಿ ಐ ನೀಡ್ ಅ ಬ್ರೇಕ್ ಥ್ರೂ. ಆ್ಯಕ್ಚುಲಿ ಐ ಡೋಂಟ್ ವಾಂಟ್ ಜಸ್ಟ್ ಒನ್ ನಂಬರ್, ಒಂದು ಸಿನಿಮಾ ಮಾಡಬೇಕು, ಏನೋ ಒಂದು ಮಾಡಬೇಕಲ್ಲ, ಒಂದು ಬ್ರೇಕ್ ಥ್ರೂ ತೊಗೊಳ್ಬೇಕು. ಒಂದಷ್ಟು ಹೆಲ್ದಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು ಇಂಡಸ್ಟ್ರೀಲಿ, ಇನ್ನೂ ಒಂದು 4-5 ಜನ ಹೀರೋಗಳು ಹೀರೋಯಿನ್ಗಳು ಹುಟ್ಟಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಮೊನೊಟನಸ್ ಆಗಬಾರ್ದು ಅಥವಾ ಮೊನೊಪೊಲಿಸ್ಟಿಕ್ ಆಗಬಾರ್ದು ನಮ್ಮ ಇಂಡಸ್ಟ್ರಿ. ಯಾಕಂದರೆ ಇವಾಗ ನೀವು ಎಲ್ಲ ಬೇ ಇಂಡಸ್ಟ್ರಿ ಮೇಲೆ ಕಂಪೇರ್ ಮಾಡ್ಕೊಳ್ಳಿ, ನಮ್ಮ ಇಂಡಸ್ಟ್ರಿ ಇನ್ನೂ ಮಾರ್ಕೆಟ್ ತುಂಬ ಕಮ್ಮಿ ಇದೆ. ಯಾಕೆ ಎಲ್ಲರೂ ಪ್ಯಾನ್ ಇಂಡಿಯಾ ಅಂತಾರೆ, ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಗ್ರೋತ್ ಆದರೆ ಅದಕ್ಕೆ ನಾವು ಯಾವ ಪ್ಯಾನ್ ಇಂಡಿಯಾ ಯೋಚನೆ ಮಾಡೋದು ಬೇಡ. ನಾವು ನಮ್ಮ ಒಂದು ಇದರಲ್ಲೇ ನಾವು ಗೆಲ್ಬೋದು. ನಮ್ಮ ಬೌಂಡ್ರಿ ಇವತ್ತು ಕಾಂತಾರ ಅಂತ ಸಿನಿಮಾ, ಇಟ್ ಈಸ್ ವೆರಿ ರೀಜನಲ್ ಕಾನ್ಸೆಪ್ಟ್, ಇವತ್ತು ಎಲ್ಲ ಕಡೆ ಫೇಮಸ್ ಆಯ್ತು ಆ ಮೂವಿ. ಸೊ ನಮ್ಮ ಟ್ಯಾಲೆಂಟ್ ಇದ್ದರೆ, ನಾವು ಒಂದು ಒಳ್ಳೆ ಟೀಮ್ ಕಟ್ಟಿ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ನಮ್ಮ ಆಡಿಯನ್ಸ್ ನಮ್ಮನ್ನ ಖಂಡಿತ ಕೈ ಹಿಡಿತಾರೆ. ನಾವು ಬೇರೆ ಕಡೆ ಇಂಡಸ್ಟ್ರಿ ಕಡೆ ತಲೆ ಹಾಕಿ ಮಲಗೋದು ಬೇಡ. ನಮ್ಮ ಇಂಡಸ್ಟ್ರಿ ಹೆಲ್ದಿ ಆದರೆ ಇನ್ನೂ ಒಂದಷ್ಟು 5-6 ಜನ ಹೀರೋಗಳು, ಇನ್ನೊಂದು 10 ಜನ ಡೈರೆಕ್ಟರ್ಗಳು, ಇನ್ನೊಂದಷ್ಟು ಜನ ಕಲಾವಿದರು ಆಚೆ ಬಂತಂದರೆ ನಮ್ಮ ಇಂಡಸ್ಟ್ರಿ ಹೆಲ್ದಿ ಆಗುತ್ತೆ. ಐ ಕ್ಯಾನ್ ಅಶ್ಯೂರ್ ಯು, ಐ ಕ್ಯಾನ್ ಗ್ಯಾರಂಟಿ ಯು ಅಬೌಟ್ ಇಟ್. ಅದು ಅವಕಾಶಗಳು ಬರಬೇಕು. ಎಷ್ಟೋ ಜನ ರೆಗ್ಯುಲರ್ ಪ್ರೊಡ್ಯೂಸರ್ಸೇ ಇಲ್ಲ. ಇವತ್ತು ಅವನೇ ಹೀರೋ ಮಾಡ್ತಾನೆ, ಅವನೇ ಡೈರೆಕ್ಷನ್ ಮಾಡ್ತಾನೆ, ಅವನೇ ಪ್ರೊಡ್ಯೂಸ್ ಮಾಡ್ತಾನೆ, ಅವನೇ ಎಲ್ಲ ಮಾಡ್ತಾನೆ, ಅವನೇ ಆಡಿಯನ್ಸ್ ಕೂಡ ಆಗಿಬಿಟ್ಟಿದ್ದಾನೆ ಇವಾಗ. ಯಾರು ಥಿಯೇಟ್ರಿಗೂ ಬರ್ತಾ ಇಲ್ಲ. ಸೊ ಸರಿಯಾದ ಎಕ್ಸ್ಪೀರಿಯೆನ್ಸ್ ಇರೋ, ಒಳ್ಳೆ ಪ್ರತಿಭೆ ಇರೋ ಡೈರೆಕ್ಟರ್ಗಳಿಗೆ, ಕಥೆಗಾರರಿಗೆ ಅವಕಾಶಗಳು ಕೊಡಬೇಕು. ಸೊ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾ ರಂಗ ತುಂಬ ಕಷ್ಟ, ಬೇರೆ ಎಲ್ಲ ಇಂಡಸ್ಟ್ರಿ ವೆರಿ ಈಸಿ, ಬಟ್ ಸಿನಿಮಾ ರಂಗದಲ್ಲಿ ಇದ್ದೀವಿ ಅಂದ ತಕ್ಷಣ ನಾವು ಡಿಮೋಟಿವೇಟ್ ಮಾಡ್ಕೊಳ್ಳೋದು ಬೇಡ. ಎಷ್ಟೋ ಜನಕ್ಕೆ ನಾನು ಸಿನಿಮಾನ, ಎಷ್ಟೋ ಜನ ಬೇರೆ ಕಡೆ ಎಲ್ಲೋ ಕೂತ್ಕೊಂಡಿರೋರ್ನ ನಾನು ಕರ್ಕೊಂಬಂದಿದ್ದೀನಿ ವಾಪಸ್ ITBTಲಿ ಇರೋರ್ನ. ಅವ್ರಿಗೇನೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಇತ್ತು, ಅವ್ರು ಹೋಗಿ ಅಲ್ಲೆಲ್ಲೋ ಯಾವುದೋ ಬಿಸ್ನೆಸ್ ಮಾಡ್ತಾ ಕೂತಿದ್ರು. ಏನು ಮಾಡ್ತಿದ್ದೀರಾ ಅಲ್ಲಿ? ನಿಮ್ಮ ಇಂಟ್ರೆಸ್ಟ್ ಮ್ಯೂಸಿಕ್ ತಾನೇ, ಬನ್ನಿ ಮ್ಯೂಸಿಕ್ ಮಾಡಿ. ನನ್ನ ಫಸ್ಟ್ ಮೂವಿ ಮ್ಯೂಸಿಕ್ ಡೈರೆಕ್ಟರ್ ಎಡ್ವರ್ಡ್ ಶಾ ಅಂತ, ಅವ್ರು ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರು. ಪಾಪ ಅವ್ರ ಟ್ಯಾಲೆಂಟ್ ಇದೆ, ಬಟ್ ಎಲ್ಲೋ ಒಂದು ಕಡೆ ಅವಕಾಶ ಇಲ್ಲ. ಅವಕಾಶ ಕೊಟ್ಟೆ, ಅವಕಾಶ ಅವರೊಂದು ಮ್ಯೂಸಿಕ್ ಡೈರೆಕ್ಟರ್ ಆದರು, ಒಂದು 2-3 ಪಿಕ್ಚರ್ ಮಾಡಿದ್ರು, ಒಳ್ಳೆ ಹೆಸರು ಬಂತು. ಸೊ ನಾವು ಬೇರೆಯವ್ರನ್ನ ಕರ್ಕೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಬೇಕು ಇಲ್ಲಿಗೆ. ಎಷ್ಟೋ ಜನ ಎಲ್ಲೆಲ್ಲೋ ಹೋಗಿ ಡೈವರ್ಟ್ ಆಗಿದ್ದಾರೆ, ಸಿಂಗರ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಎಲ್ಲ ಡಿಮೋಟಿವೇಟಾಗಿ ಏನಪ್ಪ ಇಲ್ಲಿ ಅವಕಾಶನೇ ಸಿಗಲ್ಲ, ವೇಸ್ಟ್ ಇಲ್ಲಿ ಅಂತ ತುಂಬ ಇಂಡಸ್ಟ್ರಿ ಚೇಂಜ್ ಮಾಡೋಗಿದ್ದಾರೆ. ಅಂಥವ್ರಿಗೆಲ್ಲ ನಾವು ವಿ ಆರ್ ರೀಕಾಲಿಂಗ್ ದಮ್. ನಮ್ಮ ಒಂದು ಮೂವಿ ಪ್ರೊಡಕ್ಷನ್ ಆಗಿರೋ ಪ್ಯಾಷನ್ ಮೂವಿ ಮೇಕರ್ಸ್ ಅಂತ ನಮ್ಮದು ಆ್ಯಕ್ಚುಲಿ ಪ್ರೊಡಕ್ಷನ್ ಹೆಸರು, ಇದು ಆಲ್ಮೋಸ್ಟ್ 6-7 ಇಯರ್ಸ್ ಆಯಿತು. ಸೊ ಅದರಲ್ಲಿ ಪ್ಯಾಷನ್ ಆಗಿರೋರಿಗೆ ನಾವು ಕನ್ವರ್ಟ್ ಮಾಡ್ತಾಯಿದ್ವಿ, ಎಷ್ಟೋ ಜನ ಅಲ್ಲಿರೋರನ್ನ ಇಲ್ಲಿ ವಾಪಸ್ ಕರ್ಕೊಂಬರ್ತಾಯಿದ್ದೀವಿ, ರೀಕಾಲ್ ಮಾಡ್ತಾಯಿದ್ದೀವಿ. ಅಲ್ಟಿಮೇಟ್ಲಿ ಇಂಟೆನ್ಷನ್ ಇಷ್ಟೇ, ಒಳ್ಳೆ ಒಳ್ಳೆ ಪ್ರತಿಭೆಗಳಿಗೆ ಒಳ್ಳೆ ವೇದಿಕೆ ಸಿಗಬೇಕು. ಆ ವೇದಿಕೆ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ ಅಂದರೆ ಟ್ಯಾಲೆಂಟ್ ವೇಸ್ಟ್ ಆಗ್ತಾರಷ್ಟೇ. ನಾನೊಬ್ಬ ಸಾಮಾನ್ಯ ಹಳ್ಳಿಯಿಂದ ಬಂದವನು, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿಂದ ಬಂದವನು. ಇವತ್ತು ನಾನು ಒಳ್ಳೆ ಎಜುಕೇಷನ್ ಮಾಡಿದ್ದೀನಿ, ನಾನು ಒಳ್ಳೆ ಡೈರೆಕ್ಷನ್ ಮಾಡ್ತೀನಿ, ಒಳ್ಳೆ ಪ್ರೊಡಕ್ಷನ್ ಮಾಡಿದ್ದೀನಿ, ಕತೆ ಬರಿತೀನಿ, ಇರೋ ಟ್ಯಾಲೆಂಟ್ ನನಗೆ ಯಾರಾದ್ರು ಅವಕಾಶ ಕೊಟ್ಟಿಲ್ಲ ಅಂದಿದ್ರೆ ನಾನು ಇಲ್ಲಿ ತನಕ ಬರೋಕ್ಕೆ ಸಾಧ್ಯವೇ ಇಲ್ಲ. ನನಗೆ ಫಸ್ಟ್ ಅವಕಾಶ ಕೊಟ್ಟಿದ್ದು ರಾಕ್ಲೈನ್ ವೆಂಕಟೇಶ್ ಸರ್, ನಾರಾಯಣ್ ಸರ್ ಸಿರಿವಂತ ಅಂತ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಕೊಟ್ಟರು. ಅದೇನೇ ಇರ್ಬೋದು, ನನಗೆ ಅದು ರೆಕಗ್ನಿಷನ್ ಸಿಕ್ತೋ ರೆಕಗ್ನಿಷನ್ ಸಿಕ್ಕಿಲ್ವೋ ಏನೋ ಗೊತ್ತಿಲ್ಲ, ಬಟ್ ನನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ರು ಅವರು. ಅವರೊಂದು ಅವಕಾಶ ಕೊಟ್ಟಿದ್ದಕ್ಕೆ ಒಬ್ಬ ಸಾಮಾನ್ಯ ಹಳ್ಳಿಯಿಂದ ಬಂದವನು ಒಬ್ಬ ಡೈರೆಕ್ಟರ್ ಆದ ಪ್ರೊಡ್ಯೂಸರ್ ಆದ. ಇವತ್ತು ರಾಕ್ಲೈನ್ ಸರ್ ನನಗೆ ಎಲ್ಲರೂ ಹೊರಗಡೆ ಸಿಕ್ತೋ, ಮೊನ್ನೆನೂ ಸಿಕ್ಕರು, ಕಾಲಿಗೆ ನಮಸ್ಕಾರ ಮಾಡಿಕೊಂಡೆ, ಐ ಟಚ್ ಹಿಸ್ ಫೀಟ್, ಐ ಟುಕ್ ಹಿಸ್ ಬ್ಲೆಸ್ಸಿಂಗ್. ವೆದರ್ ವಿ ಹೀ ಈಸ್ ಗಿವನ್ ಮೀ ವರ್ಕ್ ಆಫ್ಟರ್ ದಟ್ ಡಸ್ ನಾಟ್ ಮ್ಯಾಟರ್, ಬಟ್ ಈಸ್ ಗಿವನ್ ದ ಎಂಟ್ರಿ. ಮಗು ಆಗಿ ಒಂದು ಜನ್ಮ ತಗೊಂಡ್ಮೇಲೆ ತಾನೇ ಅವನು ಒಬ್ಬ ಮನುಷ್ಯ ಆಗೋಕ್ಕೆ ಸಾಧ್ಯ, ಅಥವಾ ಒಂದು ಹಿರಿಯ ಆಗೋಕ್ಕೆ ಸಾಧ್ಯ, ಅಥವಾ ಏನೋ ಒಂದು ಆಗೋಕ್ಕೆ ಸಾಧ್ಯ ಲೈಫಲ್ಲಿ. ಅದು ಹುಟ್ಟಕ್ಕೆ ಯಾರು ಕಾರಣ, ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ಹಂಗೆ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ ಎಲ್ಲ ಒಂದು ಸೇರಿಕೊಂಡು ಇವತ್ತು ನನ್ನ ಜರ್ನಿ ಮುಂದಕ್ಕೆ ಹೋಗ್ತಾನೆ ಇದೆ, ಎಲ್ಲೂ ಯಾವುದಕ್ಕೂ ನಿಂತ್ಕೊಳ್ತಾ ಇಲ್ಲ. ಸೊ ಎಲ್ಲರದ್ದು ಒಂದು ಸಪೋರ್ಟು ಸಹಕಾರ ಇದ್ದರೆ ಇವತ್ತು ಲೈಫಲ್ಲಿ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಐ ಆಮ್ ಅ ಬಿಗ್ಗೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ಲೈಫ್. ಕೇಳಿದಲ್ಲ ವೀಕ್ಷಕರೇ, ಇಷ್ಟೊತ್ತು ನಾವು ಡೈರೆಕ್ಟರ್ ಸಂತೋಷ್ ಕುಮಾರ್ ಅವ್ರ ಜೊತೆ ಸಾಕಷ್ಟು ಅವ್ರ ಜೊತೆ ಮಾತುಕತೆ ನಡೆಸಿದ್ದೀವಿ, ಹಾಗೆ ಅವರ ಜರ್ನಿ ಬಗ್ಗೆ, ಹಾಗೆ ಅವ್ರ ಸಿನಿಮಾ ಜರ್ನಿ ಬಗ್ಗೆನೂ ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು, ಮತ್ತೆ ಸಿಗೋಣ, ಬಾಯ್ ಬಾಯ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.